ನೋಡಪ್ಪ ಈ ಮಕ್ಕಳಿಗೆ ತಂದಿರು ನೀನೆ ತಾಯು ನೀನೆ ನೀನೆ ಸ್ನಾನ ಮಾಡ್ಸಪ್ಪ ನೀವ್ನೇನ್ ಪಚೀತಿ ಮಾಡ್ಕೊಂಡಿದಾನು ಲೋ 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 ಅಮರ್ ಅನಿಗೆ ಪ್ರೀತಿಯಿಂದ ಸ್ನಾನ ಮಾಡಿಸ್ತಾ ಇದಾರೆ ಪಪ್ಪ ನನ್ ಚಟ್ಟಿ ಹಾಕು ನಿಂಗೆ ಅನಿ ಮೇಲೆನೆ ಪ್ರೀತಿ ಜಾಸ್ತಿ ನಂಗ ಅಮ್ಮ ಆದ್ರೂ ಇರ್ಬಾರ್ದಾಯ್ತಾ ಪಪ್ಪ ಬರ್ತಿಯಲ್ವೋ ಪಪ್ಪ ಬರ್ತಿಯಲ್ವೋ ಬಂದ ಕಣ ಏನೋ ಇದು ನಿನ್ನ ಅವತಾರ ಅಲ್ವೋ ನೀನ್ ಅವನು ಸ್ನಾನ ಮಾಡ್ತೀಯೋ ಇಲ್ಲ ಅವಳು ನಿನ್ನ ನಿಲ್ಲೇನೆ ಹಾಕದ್ಲ ನಾನು ಏನ್ ಮಾಡ್ಲಿ ಅಕ್ಕ ಈ ಮಕ್ಳ ಕೈಯಲ್ಲಿ ನಾನೇ ಸಿಕ್ಕಾಕೊಂಡ್ಬಿಟ್ಟಿದೀನಲ್ಲ ಸರಿ ಸರಿ ಟಿಫನ್ ಆರೋಗ್ತಾ ಇದೆ ಬೇಗ ಅಪ್ಪ ಮಕ್ಳು ರೆಡಿ ಆಗಿ ಬನ್ನಿ ಬೇಗ ಬನ್ನಿ ಎಲ್ಲಿದೆಯಾ ಚಡ್ಡಿ ಎಲ್ಲಿದೆ ತಂದೆ ಚೇಷ್ಟೆ ಮಾಡಿದ್ರೆ ಸುಮ್ಮನೆ ಕೂತ್ಕೊತೀರಾ ಏನು ಮಕ್ಕಳು ಸಾಂಬಾರ್ ಕೊಡಿ ಅಮರ್ ಅನಿ ಎಸ್ ಇಲ್ಲಿ ಬಿಡಿರಾಯ್ರೆ ನಾನು ಹೋದ ಜನ್ಮದಲ್ಲಿ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ ಕ್ಯಾಚ್ ಹಿಡಿದು ಅಭ್ಯಾಸ ಇಷ್ಟು ವರ್ಷ ಆಯ್ತು ರಾಯ್ರೆ ಈ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ ಬಿಡು ಎದ್ದೇಳು ಅನಿ ಬಾ ನಡಿ ನಡಿ ಸ್ಕೂಲ್ಗೆ ಹೋಗೋಣ ಮುದ್ದು ಮಾಡಿ ಜಾಸ್ತಿ ಆಗಿದೆ ನಿಮ್ಗೆ ಅಬ್ಬಬ್ಬಾ ಏನ್ ಮಕ್ಕಳು ನನಗಿರೋ ಡಬಲ್ ಹೆಂಡತಿ ಡಜನ್ ಮಕ್ಕಳು ಬೇಕಾದ್ರೆ ಸುಧಾರಿಸಿನ ತಾಯಿ ಆದ್ರೆ ಈ ಎರಡು ಮಕ್ಕಳು ನನ್ನ ಬುಗುರಿ ಆರಿಸ್ದಾಗ ಆಡ್ತಾರಲ್ಲ ಏನ್ ಮಾಡೋದು ತಾಯಿ ಇಲ್ಲದ ಮಕ್ಕಳು ಲಂಗಿಲ್ಲ ಲಗಾಮಿಲ್ಲ ಅಯ್ಯೋ ನಿಮ್ ಮುಖ ನೋಡಕ್ಕಾಗಲ್ಲ ಹೋಗಿ ಮುಖ ತಕೊಳ್ಳಿ ಬಿಟ್ರೆ ಮುಖ ಏನು ಮೈಯಾ ತೊಳ್ಕೊಬೇಕು ಬರ್ತೀನಿ ಹೋಗಿ ಹೋಗಿ ನರಸಿಂಹ ಸೌಮ್ಯ ಅಮರ್ ಅನಿತಾ ವಿನೋದ್ ಗಾಯತ್ರಿ ರೂಪಾ ಮಲ್ಲೇಶ್ ಆರ್ತಿ ಸುಧೀಂದ್ರ ನೀನ್ ಎರಡ್ ತಿಂಗಳಿಂದ ಫೀಸ್ ಕಟ್ಟಿಲ್ಲ ಹೆಡ್ ಮಿಸ್ಟ್ರೆಸ್ ಹೇಳಿದಾರೆ ನಿನ್ನ ಕ್ಲಾಸ್ಗೆ ಸೇರಿಸ್ಬಾರ್ದಂತ ಹೊರಗ್ ಹೋಗು ಬೇಡಿ ಮಿಸ್ ನಂಗೆ ಕ್ಲಾಸಿಂದ ಆಚೆ ಕಳಿಸ್ಬೇಡಿ ಮತ್ ಫೀಸೇ ಕಟ್ಟಲಿಲ್ಲ ನಿಮ್ ತಂದೆ ಹೇಳಿ ತಗೊಂಡ್ ಬಂದ್ಬಿಡು ನನಗ್ ತಂದೆನೂ ಇಲ್ಲ ತಾಯಿನೂ ಇಲ್ಲ ಮಿಸ್ ಮಾವ ಸಹಿತ ಈ ತಿಂಗಳು ದುಡ್ಡು ಕಳಿಸ್ಲಿಲ್ಲ ಎಷ್ಟಿದೆ ದುಡ್ಡು ನನ್ನ ಹತ್ರ ಹತ್ತಿದೆ ನನ್ನ ಹತ್ರ ಇಪ್ಪತ್ತಿದೆ ತಗೋ ಮಿಸ್ಸಿಗೆ ಕೊಡು ಮಿಸ್ ಈ ದುಡ್ಡು ತಗೊಳ್ಳಿ ಮಿಸ್ ಅವ್ನ್ ಫೀಸು ಪಾಪ ನಮ್ಗೆ ಪಪ್ಪನಾದ್ರೂ ಇದಾರೆ ಸುದಿಯೇ ಅಮ್ಮನೇ ಇಲ್ಲ ಅಪ್ಪನೇ ಇಲ್ಲ ದಯವಿಟ್ಟು ಅವನ ಕ್ಲಾಸಿಂದ ಆಚೆ ಕಲ್ತ್ಬಿಡಿ ಮಿಸ್ ಆಗ್ಲಿ ಅಮರ್ ಅಮರ್ ನಿಮ್ ತಂದೆ ಹಾಗೇನೆ ಪರೋಪಕಾರಿ ಆಗಿರೋದು ತುಂಬಾ ಸಂತೋಷ ಸುದಿ ಮಿಸ್ ಈ ದುಡ್ಡನ್ನ ಆಫೀಸಿಗೆ ಕಟ್ಟಿ ಬೇ ಕ್ಲಾಸಿಗೆ ಬಾ ಹೋಗು ಸರಿ ಮಿಸ್ ಬಹಳ ಲೇಟ್ ಆಗಿ ಬಂದ ಇಲ್ಲ ಯಜಮಾನ್ರೆ ಮೂವತ್ತು ಟೈಮ್ಗೆ ಸರಿಯಾಗಿ ಬನ್ನಿ ನೀವೆಲ್ಲ ಕೂತ್ಕೊಳ್ಳಿ ಸಾವಧಾನ
ಮದುವೆಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ವಿ, ಹತ್ತು ಮದುವೆಗಳನ್ನ ಮಾಡಿ ಪುಣ್ಯ ಕಟ್ಕೊಂಡ್ರಿ. ನಿಮ್ ಮನ್ಸು ಬಹಳ ದೊಡ್ಡದು ಯಜಮಾನ್ರಿ. ಎಷ್ಟು ನಿಟ್ಟಿನಲ್ಲಿ ಕೆಲಸ ಮಾಡೋರ್ನೆಲ್ಲ ಪ್ರೀತಿಯಿಂದ ಮಕ್ಕಳ ತರ ನೋಡ್ಕೋತಿದ್ರಿ. ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿಲ್ಲ, ಹೀಗೆ 100 ವರ್ಷ ಒಳ್ಳೆ ಕೆಲಸ ಮಾಡ್ತಾ ಬಾಳ. ನೀವು ಚೆನ್ನಾಗಿದ್ರೆ ಅಷ್ಟೇ ಒಂದು ಸಾಕು, ಅದೇ ನನ್ನ ಸಂತೋಷ. ಬರಲಾ? ಬರ್ತೀನಿ. ನಮಸ್ಕಾರ. ಭಟ್ರೆ ಕಾಫಿ ತಗೊಂಬನ್ನೆ. ಏನ್ ಮಹೇಶ್, ಮದ್ವೆ ಮಾಡ್ಸಾಯ್ತಾ? ಊರ್ಗೆಲ್ಲ ಮದ್ವೆ ಮಾಡಿ ಪುಣ್ಯ ಕಟ್ಕೊಂಡೆ, ಆದ್ರೆ ನೀನು? ನಾನೇನಕ್ಕ? ನೋಡು ಮಹೇಶ್, ತಾಯಿಲ್ಲ ತಬ್ಲಿ ಮಕ್ಕಳು ಅಮ್ಮ ಬೇಕು ಅಮ್ಮ ಬೇಕು ಅಂತ ಹಂಬಲಿಸ್ತೀವಿ. ಅಮ್ಮನ ಪ್ರೀತಿ ಇಲ್ದೆ ಮಕ್ಳು ಬೆಳಿಬೇಕೇನು? ನೋಡಪ್ಪ, ನಿನಗಿನ್ನು ಪ್ರಾಯದ ವಯಸ್ಸು, ಒಂದೇ ಆಗಿರ್ಬೇಕು ಅನ್ಕೊಂಡಿದ್ಯೇನು? ಸ್ವಲ್ಪ ಯೋಚನೆ ಮಾಡಿ ನೋಡು. ಊರ್ಗ ಉಪಕಾರ ಮಾಡೋ ಉತ್ಸಾಹದಲ್ಲಿ ಮನೇನ ಮರಿಬೇಡಪ್ಪ. ದೊಡ್ಡಮ್ಮರು ಹೇಳೋದು 100ಕ್ಕೆ 200 ಮಾತು ನಿಜರಾಯ್ರೆ. ನಾವೆಲ್ಲ ಇದ್ರು ಮಕ್ಕಳಿಗೆ ತಾಯಿದ್ದಾಗಿರ್ತೀಯ. ಹಿರಿಯರು ಹೇಳಿದ್ರೆ ಮರಕ್ ಹಣ್ಣು ಮನುಷ್ಯರ ಕಣ್ಣು, ಮನೆಗೆ ಹೆಣ್ಣು ಇದ್ರೇನೆ ಲಕ್ಷಣ. ಮರದ ಇಲ್ಲಿನ ಮನೆ ಒಂದು ಮನೆ ಅನ್ಸ್ಕೊಳುತ್ತಾ? ಉಪ್ಪು ಇಲ್ಲದ ಊಟ ಇದ್ದಾಗೆ. ನೋಡಿ, ನಾನ್ ಡಬಲ್ ಹೆಂಡತಿ ಕಟ್ಕೊಂಡು ಡಜನ್ ಮಕ್ಕಳು ತಂದೆಯಾಗಿ ಅನುಭವದಿಂದ ಹೇಳ್ತಾ ಇದ್ದೀನಿ. ತಾವು ದೊಡ್ಡ ಮನಸ್ಸು ಮಾಡ್ಬೇಕು ರಾಯ್ರೆ. ಕಾಫಿ ಆರೋಗುತ್ತೆ? ಬಿಸಿ ಇದ್ದಾಗ ರುಚಿ ನೋಡಿದ್ರೇನೆ ಚೆನ್ನ. ಪ್ರಾಯ ಬಿಸಿನೂ ಹೀಗೆ ರಾಯ್ರೆ, ಕುಡಿ. ಅರೆ ಅಮರ್, ಅನಿ ಇನ್ನ ಇಲ್ಲ ಇದ್ದೀರಾ? ಮನೆ ಹೋಗಲ್ವಾ? ಇಲ್ಲ ಮಿಸ್, ಇವತ್ ಯಾಕೋ ನಮ್ ಪಪ್ಪ ಬರ್ಲಿಲ್ಲ ಮಿಸ್. ನಮ್ಮನ್ ಕರ್ಕೊಂಡು ಹೋಗೋಕೆ ಪಪ್ಪ ನಮ್ಮನ್ ಮರ್ತೆ ಬಿಟ್ಟಿದಾರೋ ಏನೋ ಮಿಸ್. ಚೇಚೆ, ಹಾಗನ್ಬಾರ್ದು. ಯಾರಾದ್ರೂ ಮಕ್ಳನ್ನ ಮರೀತಾರಾ? ಇನ್ ಕಾದಿದ್ ಸಾಕು, ನಾನ್ ಬಿಡ್ತೀನಿ. ಬನ್ನಿ, ಬ್ಯಾಗ್ ತಗೋ. ಸರಿ ಬನ್ನಿ, ಹೋಗೋಣ. ಅಕ್ಕ ಮಕ್ಕಳನ್ನ ಇಲ್ಲಿದಾರಾ? ಇವತ್ತು ಎಕ್ಸ್ಟೆಂಡ್ ಅಲ್ಲಿ ತುಂಬಾ ಕೆಲಸ ಇತ್ತು, ಸ್ಕೂಲಿಗೆ ಹೋಗಕ್ಕೆ ಆಗ್ಲಿಲ್ಲ. ಇವನ್ ಯಾರು ಕರ್ಕೊಂಡ್ಬಂದ್ರು? ನಮಸ್ತೆ. ನಮಸ್ತೆ ಮಿಸ್ ದೀಪಾ. ಈಗ ಮಕ್ಕಳಿಗೆ ನಾಪ್ಕಕ್ ಬಂತ? ಇಲ್ಲ, ಎಷ್ಟೇ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಇರ್ಬಹುದು, ಆದ್ರೆ ತಾಯಿ ಇಲ್ಲದ ಮಕ್ಕಳಿಗೆ ತಂದೆ ತಾಯಿ ಎರಡು ಆಗೋದು ಇನ್ನೂ ಮುಖ್ಯವಾದ ಕೆಲಸ. ಕರೆಕ್ಟ್ ಮಿಸ್ ನೀವ್ ಹೇಳಿದ್ದು. ಪಪ್ಪ ನೀವಂತೂ ಒಂದ್ ಅಮ್ಮನ್ ತರದಿಲ್ಲ, ಇನ್ನೆಲ್ಲ ಮನೆಗೆ ಮೆಚ್ಚತೆಗೆ ಬರ್ತೀವಿ. ಪಪ್ಪ ನಮ್ಮ ಜೊತೆ ಅತ್ತಿ ನಮ್ಗ ಅಮ್ಮ ಇಲ್ಲ ಅಂತದೇ ಇಲ್ಲ. ಇನ್ಮೇಲ್ ದಿನ ನಮ್ ಜೊತೆನೆ ಬಂದ್ಬಿಡಿ ಮಿಸ್. ಮನೆ ಒಳ್ಳೆ ಮಕ್ಕಳು. ಆಗ್ಲೇ ಕೂತ್ ಬಿಟ್ಟಿದೀರಾ ಭಟ್ರೆ? ಏನ್ ಪಲ್ಯ ಮಾಡಿದ್ರೆ? ನಿಮ್ಗೆ ಇಷ್ಟವಾಗದೆ ಮಾಡಿದೀನಿ, ಬೀಟ್ರೂಟ್ ಪಲ್ಯ. ಅಮ್ಮ ಮಾಡ್ತಿದ್ರಲ್ಲ ಆಲೂಗಡೆ ಪಲ್ಯ, ಅದನ್ ಯಾಕ್ರಿ ಮಾಡ್ಲಿಲ್ಲ? ನಾನೇ ನಿಮ್ ಅಮ್ಮ ಅಲ್ವಲ್ಲ, ನಿಮ್ ಅಮ್ಮ ಮಾಡ್ತಿದ್ದ ಆಲೂಗಡೆ ಪಲ್ಯಕ್ಕಿಂತಲೂ ಚೆನ್ನಾಗಿದೆ. ಸುಮ್ನೆ ಕೂತ್ಕೊಂಡ್ರೆ ಊಟ ಮಾಡೋದ್ ಹೇಗಂತಿ? ತರಾಟೆ ಮಾಡ್ಬೇಡ. ನೋಡಿ ತಾಯಿ, ನನ್ ಡಬಲ್ ಹೆಂಡತಿ ಡಜನ್ ಮಕ್ಳು ಇದುವರೆಗ ಆಯ್ತು, ಒಬ್ರಾದ್ರೂ ಒಂದಿನಕ್ಕೂ ನನ್ ಜುಟ್ಟು ಅಂತ ತಂಟೆಗೆ ಬಂದಿಲ್ಲ. ಇವ್ರು ನೋಡಿ ಭಟ್ರೆ, ಊಟ ಬಡಿಸಿ, ಊಟ ಮಾಡ, ಊಟ ಮಾಡ. ತರಾಟೆ ಮಾಡಿದ್ರೆ ಏ ಹುಡುಗ್ರ, ಪಲ್ಯ ಚೆನ್ನಾಗಿದೆ, ತಿನ್ರೋ. ಇದು ಒಂದ್ ಪಲ್ಯನಾ? ರೀ ಭಟ್ರೆ, ನೀವ್ ಮುಂಚೆ ಹಾಸ್ಪಿಟ್ಲಲ್ಲಿ ಅಡಿಗೆ ಮಾಡ್ತಾ ಇದ್ರ? ಅಡಿಗೆ ಮಾಡ್ತಿರ್ಲಪ್ಪ, ಊಟ ಮಾಡ್ತಿದ್ದೆ. ಅಮ್ಮ ಅನಿ ಹೋಗಿ ಅಂಟಿ, ಯಾರಿಗ್ ಬೇಕಿ ಊಟ?
ನಮ್ಮಅಮ್ಮ ಇದೀರ ಎಷ್ಟ್ ಚೆನ್ನಾಗ್ ಮಾಡೋರು. ಹೌದು, ನಮ್ಮ ಅಮ್ಮನ್ ಕೈ ತುತ್ತೇ ಚೆನ್ನ, ನಮ್ಮ ಅಮ್ಮನ ಅಡಿಯೇನೆ ಚೆನ್ನ. ಯಾರು ಊಟ ಯಾರಿಗ್ ಬೇಕು? ಓ ತಿಂದ್ರ ಊಟ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ, ತಿಂದ್ರೆ ತಿನ್ಲಿ ಇಲ್ದಿರ್ ಬಿಡ್ಲಿ. ಒಂದ್ ಹೊತ್ತು ಉಪವಾಸ ಇದ್ರೆ ತಿಳಿಯುತ್ತೆ. ಅರಿ ತಾಯಿ, ಅಬ್ಬಬ್ಬಾ ಏನ್ ಹುಡುಗ್ರು, ಸಾಕ್ ಸಾಕಾಗೋಯ್ತು. ತುಂಬಾ ಹೊಟ್ಟೆ ಹಸಿತಾ, ನಿಂಗೆ ಹೊಟ್ಟೆಲಿ ತಾಳ ಆಗ್ತಿದೆ. ಆಂಟಿನೂ ಪಟ್ರು ಹೊಟ್ಟೋದ್ರಲ್ಲ, ಅಮ್ಮ ಇದ್ದಿದ್ರ ಗೊಂಪಿಲ್ಲ. ನಮ್ಮಿಬ್ಬನು ಮುದ್ ಮಾಡಿ ಉಪಚಾರ ಮಾಡಿ ತಿನ್ನಿಸ್ತಿದ್ಲು, ಅದಕ್ಕೆ ಅಮ್ಮ ಇರ್ಬೇಕು ಅನ್ನೋದು. ಈಗ ಊಟ ಮಾಡದೆ ಯಾರಾದ್ರೂ ಇರ್ತಾರ? ನೋಡು, ನಾನೇ ಅನ್ನ ಕಲ್ಸ್ಕೊಡ್ತೀನಿ, ಪತ್ಕಾಯಿ ತೂತ್ ಹಾಕ್ತೀನಿ. ನೀವು ಊಟ ಮಾಡದೆ ಹೋದ್ರೆ ನಾನು ಊಟ ಮಾಡ್ತಿದ್ನ? ನಿಮ್ಮಅಮ್ಮ ಇದ್ರೆ ಊಟ ಮಾಡ್ತಿದ್ಲ? ಇಲ್ಲ ತಾನೆ. ಮತ್ ಒಳ್ಳೆ ಮಕ್ಳ ತರ ಊಟ ಮಾಡ್ಬಿಡ್ಬೇಕು. ಆನು ಹಾಗೆ, ಮತ್ತಿದು ಹಾಗೆ, ಮತ್ತಿದು ಅಮರ್ ರಾಜನಿಗೆ. ಮತ್ತಿದ್ಯಾರು ಹೇಳು? ರಾಣಿ ಅನಿತಾಗೆ. ಮತ್ತಿದ್ ಸ್ವಲ್ಪ ಹಾಗೆ, ಮತ್ತಿದು ಸ್ವಲ್ಪ ಅಯ್ಯೋಯ್ಯೋ ಹಾಗೆ ಹೋಯ್ತಲ್ಲ. ಆ ಕಾಗೆ ಕತೆ ಗೊತ್ತಾ ನಿಮ್ಗೆ? ಒಂದ್ ಕಾಗೆ ಇತ್ತಂತೆ ಒಂದ್ ಊರಲ್ಲಿ. ಮೆಲ್ಲಗೆ ಮೆಲ್ಲಗೆ ಬಾರಮ್ಮ, ನಿದಿರಾ ದೇವಿಯೇ ಬಾರಮ್ಮ. ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ ನಿದಿರೆಯ ತಾರಮ್ಮ. ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ, ಮಾತೆಯ ಮಡಿಲ ಸುಖವಿಲ್ಲ. ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ, ಮಾತೆಯ ಮಡಿಲ ಸುಖವಿಲ್ಲ. ಆ ತಾಯಿ ನೀನಾಗಬೇಕು, ಆ ಪ್ರೀತಿ ನೀ ತೋರಬೇಕು. ಮೆಲ್ಲಗೆ ಮೆಲ್ಲಗೆ ಬಾರಮ್ಮ, ನಿದಿರ ದೇವಿಯೇ ಬಾರಮ್ಮ. ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ ನಿದಿರೆಯ ತಾರಮ್ಮ. ಮನಸ್ಸಿನ ಮಕ್ಕಳಿಗೆ ನಗುವೋ ಅಳುವೋ ಅರಗಳಿಗೆ, ಹಾಲಿನ ಮನಸ್ಸಿನ ಮಕ್ಕಳಿಗೆ ನಗುವೋ ಅಳುವೋ ಅರಗಳಿಗೆ, ಅವರಂತೆ ನಾನಾಗಬೇಕು, ಈ ಚಿಂತೆ ನಾನೀಗಬೇಕು. ಮೆಲ್ಲಗೆ ಮೆಲ್ಲಗೆ ಬಾರಮ್ಮ, ನಿದಿರಾ ದೇವಿಯೇ ಬಾರಮ್ಮ. ಮಲ್ಲಿಗೆ ಹೂವಿನ ಕಂಗಳಿಗೆ ಆಯಾದ ನಿದಿರೆಯ ತಾರಮ್ಮ. ಶಿಕ್ಷೆಯ ನೀ ಕೊಟ್ಟೆ, ಅಂಗೈ ಹೃದಯವ ನೀಡೆ. ಮನುಜಗೆ ಶಿಕ್ಷೆಯ ನೀ ಕೊಟ್ಟೆ, ಅಂಗೈ ಹೃದಯವ ನೀಡೆ.
ಮರೆಯದು ನೆನಪುಗಳಲ್ಲಿ ಮನಸ್ಸಿಗೆ ನೆಮ್ಮದಿ ನಿಲ್ಲಿ ಮೆಲ್ಲಗೆ ಮೆಲ್ಲಗೆ ಬಾರಮ್ಮ ನಿದಿರ ದೇವಿಯೇ ಬಾರಮ್ಮ ಮಲ್ಲಿಗೆ ಹೂವಿನ ಕಂಗಳಿಗೆ ಹಾಯಾದ ನಿದಿರೆಯ ತಾರಮ್ಮ ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ ಮಾತೆಯ ಮಡಿಲ ಸುಖವಿಲ್ಲ ತಾಯಿಯ ಪ್ರೇಮವ ತಿಳಿದಿಲ್ಲ ಇವರಿಗೆ ಮಾತೆಯ ಮಡಿಲ ಸುಖವಿಲ್ಲ ಆ ತಾಯಿ ನೀನಾಗಬೇಕು ಆ ಪ್ರೀತಿ ನೀ ತೋರಬೇಕು ಮೆಲ್ಲಗೆ ಮೆಲ್ಲಗೆ ಬಾರಮ್ಮ ನಿದಿರ ದೇವಿಯೇ ಬಾರಮ್ಮ ಮಲ್ಲಿಗೆ ಹೂವಿನ ಕಂಗಳಿಗೆ ಆಯಾದ ನಿದಿರೆಯ ತಾರಮ್ಮ ಗುಡ್ ಮಾರ್ನಿಂಗ್ ಪಾಪಾ 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 ಇವತ್ ಭಾನುವಾರ ನನ್ಗೂ ಏನಾದ್ರೂ ಕೆಲಸ ಕೊಡು ಪಾಪಾ ಏನ್ ಕೆಲಸ ಮರಿ ಇದನ್ ಕೊಡು ನಾನ್ ಕ್ಲೀನ್ ಮಾಡ್ಕೊಡ್ತೀನಿ ಹಾಯ್ ಕಳ್ಳ ಇದು ಮಕ್ಕಳಾಡೋ ಪಿಸ್ತೂಲ್ ಅಲ್ಲ ನಿಜವಾದ ಪಿಸ್ತೂಲ್ ಬಹಳ ಅಪಾಯ ವೆರಿ ಡೇಂಜರಸ್ ಅಷ್ಟು ಡೇಂಜರಸ್ ಆದ್ರೆ ಯಾಕೆ ಪಾಪ ಈ ಪಿಸ್ತೂಲ್ ಇಟ್ಕೊಳೋದು ಅದು ಆತ್ಮರಕ್ಷಣೆಗೆ ಮರಿ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ನೋಡು ಪ್ರಾಣಿಗಳು ಅಥವಾ ವೈರಿಗಳು ಎದುರುಗಡೆಯಿಂದ ಬರ್ತಾ ಇದ್ರೆ ಒಂದೇ ಒಂದು ಗುಂಡ್ ಇದ್ರ ಒಳಗಡೆ ಹಾಕ್ಬಿಟ್ಟು ಫೈರ್ ಮಾಡಿದ್ರೆ 100 ಜನ ಒಟ್ಟಿಗೆ ಓಡ್ಬಿಡ್ತಾರೆ ಗೊತ್ತಾ ಏ ಇದನ್ನ ಮುಟ್ಟಬಾರ್ದು ನೋ ನೀವು ಟಚ್ ದಿಸ್ ಏನಮ್ಮ ಆರೋಗ್ಯವಾಗಿದೀಯೇನಮ್ಮ ಬನ್ನಿ ಕೂತ್ಕೊಳ್ಳಿ ಬನ್ನಿ ಅರೆ ಸುಮಿತ್ರಾ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೀಯೇ ನಮ್ಮ ಮಹೇಶ್ ನೋಡಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾನೆ ಅಲ್ವಾ ಅಯ್ಯೋ ನಂಗೆ ಸ್ವಲ್ಪ ಮುಖ ತೋರ್ಸೆ ಏ ಅನಿ ಅಪ್ಪು ತೋರ್ಸಕ್ಕೆ ಹಿಂಗ್ ಕರ್ಕೊಂಡ್ ಬಂದಿರ ಇದೆ ಎಲ್ಲ ಆಂಟಿದೆ ಕಿತಾಪತಿ ಇರ್ಬೇಕು ಬಟ್ರೆ ತಗೊಂಬನ್ನಿ ತಂದೆ ತಗೊಮ್ಮ ನನ್ ಮಗಳು ಬಿ ಎಸ್ ಸಿ ಪಾಸ್ ಮಾಡ್ಕೊಂಡಿದ್ರು ಅಡಿಗೆ ಕೆಲಸದಲ್ಲಿ ತುಂಬಾ ಅಚ್ಚುಕಟ್ಟು ಹೌದಾ ಹೌದು ನೋಡಿ ನಮ್ಮ ಮಹೇಶ್ಗೆ ಇಬ್ಬರು ಮಕ್ಕಳು ಅವ್ನ ಮಕ್ಕಳು ಅಂದ್ರೆ ಪಂಚ ಪ್ರಾಣ ಅವ್ರು ಹೇಳಿದ್ದೆ ಈ ಮನೇಲಿ ವೇದವಾಕ್ಯ ಅವರಿಬ್ಬರಿಗೂ ನಿಮ್ ಮಗಳು ಹಿಡಿಸ್ಬಿಟ್ರೆ ಇವಳು ಸೊಸೆಯಾಗಿ ನಮ್ಮನೆ ಖಂಡಿತ ಬರ್ತಾಳೆ ಈ ಮನೆ ಸೊಸೆ ಅಷ್ಟೇ ಅಲ್ಲ ಸ್ವಾಮಿ ನಾಳೆ ಇವ್ರಿಗಾಗೋ ಮಕ್ಕಳ ಜೊತೆ ನಮ್ಮ ಮಕ್ಕಳು ಆಟ ಆಡ್ಕೋಬಹುದು ಅಯ್ಯೋ ನೋಡಿದ್ರ ಈಗಲೇ ಎಷ್ಟು ನಾಚಿಕೆ ಅನಿ ಆಸೀರ್ಸಿರ ಉಟ್ಕೊಂಡಿರೋಳೇನೆ ನಮ್ಮಮ್ಮ ಆಗೋಳು ಅವಳು ನಮ್ಮ ಅಜ್ಜಿ ಆದ್ರೆ ಆಗ್ಬೋದು ಕರೆಕ್ಟು ಕರೆಕ್ಟು ಅಲ್ಲಿ ನೋಡು ಆಂಟಿ ಆ ಗುಲಾಬಿ ಸೀರೆಗಳ ಹತ್ರ ಕೂತ್ಕೊಂಡು ಪೂಸಿ ಹೊಡಿತಿದ್ದಾರೆ ಅವಳೇ ಇರ್ಬೇಕು ಮೂಲ್ಯಾನಿ ನಮ್ಮ ಅಮ್ಮ ಆಗೋಣ ಥೂ ಈ ಅಮ್ಮ ನಮಗ್ ಬೇಡ ಬೇಡ ಪಪ್ಪ ಬರಕ್ ಮುಂಚೆನೆ ನೀವೀರ ನೋಡ್ಸ್ಬಿಡೋಣ ಆ ಮಾರ್ತೀನಿ ತಾಳು ಹತ್ತು ರೆಡಿ ಇದರಿಂದ ಓಡಿಸ್ಬಿಡ್ತೀನಿ ಆ ಪೀಡೆಗಳನ್ನ ಇದರಿಂದ ನಿಮಗ್ ಬೇಕಾದ ಅಮ್ಮನ ಫೋಟೋ ಎಲ್ಲ ತೆಗೆದು ಪಪ್ಪನಿಗೆ ತೋರಿಸೋಣ ಹ್ಮ್ ಕರೆಕ್ಟ್ ಬಾ ಹ್ಮ್ ಬಾ ಬಟ್ರೆ ಬಟ್ರೆ ಬನ್ನಿ ಮಕ್ಕಳ ಬನ್ನಿ ಒಳ್ಳೆ ಹೊತ್ತಿಗೆ ಬಂದ್ರಿ ನಿಮ್ ಅಮ್ಮ ನೋಡ್ರ ಚೆನ್ನಾಗಿದ್ದಾರಲ್ಲ ತುಂಬಾ ಚೆನ್ನಾಗಿದ್ದಾಳೆ ಇನ್ನೂ ಚೆನ್ನಾಗಿದ್ದಾರೆ ಅಜ್ಜಿನ ಬಟ್ರೆ ನೀವ್ ಮುಂಚೆ ಹೋಗಿ ಕಾಫಿ ನಾವ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಜಾಣ ಮಕ್ಕಳು ಅಮ್ಮನ ಆಗೋದ ಮೇಲೆ ಈಗಲೇ ಇಷ್ಟೊಂದು ಪ್ರೀತಿ ಚೆನ್ನಾಗ್ ಮಾಡ್ಕೊಂಡ್ ಬರ್ತೀರಾ ಸ
ಸ್ವಲ್ಪ ಮೆಣಸಿನ ಪುಡಿ ಹಾಕ್ಲಾ? ರುಚಿ ಚೆನ್ನಾಗಿರ್ತದೆ, ಹಾಕು. ನೋಡಿದ್ರ ನನ್ನ ಕೆಲಸ ಇವರೇ ಮಾಡ್ತಿದ್ದಾರೆ. ನಾವೇ ಮಾಡಿದ್ದು ಆಂಟಿ. ನೋಡಿ, ಇವರೇ ಮಹೇಶ್ ಮಕ್ಕಳು, ತಾಯಿಲ್ಲ ತಬ್ಲಿಗಳು. ನೀನ್ ಮನ್ಸು ಮಾಡಿದ್ರೆ ಈ ಮಕ್ಕಳು ತಾಯಿ ಆಗ್ಬೋದು. ಅಷ್ಟೇ ಅಲ್ಲ, ಈ ಬಂಗ್ಲೆ ಕಾರು ಎಸ್ಟೇಟ್ಗೆ ಯಜಮಾನಿ ಆಗ್ಬೋದು. ನಮ್ಮ ಮಹೇಶನ್ ಕೈ ಹಿಡಿಯಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಮಕ್ಕಳು ತುಂಬಾ ಜಾಣರು, ಕಾಫಿ ಮಾಡೋದನ್ನ ಕಲ್ತು ಬಿಟ್ಟಿದ್ದಾರೆ. ಅಮ್ಮ ಅವಳ ಮೇಲೆ ಅಷ್ಟೊಂದು ಪ್ರೀತಿ, ಅದಕ್ಕೆ ಅವರೇ ಕಾಫಿ ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಿದ್ರೆ ಇವ್ರ ಕೈಲೇ ತಿಂಡಿ ಮಾಡಿಸ್ತಿದ್ದೆ ಅಲ್ವಾ ಚಿಲ್ಡರಿ? ಅವ್ರು ಕೊಡು, ಇಲ್ಲಿ ಕೊಡು, ತಗೊಳ್ಳಿ. ಯಾಕೆ ಮುಖ ಮಾಡ್ತಿದ್ದೀರ? ಕಾಫಿ ಚೆನ್ನಾಗಿಲ್ವೇನು? ರೀ ಭಟ್ರೆ, ನಿಮ್ಗೆ ತಲೆ ಕೆಡಿದೇನ್ರಿ? ಕಾಫಿಗೆ ಉಪ್ಪು ಹಾಕಿದಿರಲ್ಲ. ಅಯ್ಯಯ್ಯೋ, ಕಾಫಿ ಉಪ್ಪು ಹಾಕೋಷ್ಟು ಮಾತಿನಿ ನಾನು ದೇವ್ರನೇ ಹಾಕಿಲ್ಲ ತಾಯಿ. ದೊಡ್ಡ ಬೌಲರ್ ಬಂದ, ಮೊದಲು ಫೀಲ್ ಮಾಡೋ ಆಮೇಲೆ ಕೊಡ್ತೀನಿ. ಏನೋ ನನ್ಗೆ ಹೋಗೋ ಅಂತ್ಯಾ? ಈಗ ಕೊಡ್ತಿ ಅಲ್ವಾ? ಕೊಡಲ್ಲ, ಹೋಗೋ. ಕೊಡ್ತಾ ಶೂಟ್ ಮಾಡ್ತೀನಿ. ಆಹಾ, ದೊಡ್ಡ ಶೂಟರ್, ಶೂಟ್ ಮಾಡೋ ನೋಡೋಣ. ಸರಿ, ತಪ್ಪಸ್ಕೊಂಬಿಟ್ರು ಬಾ. ನೀನೇ ಮಹಾರಾಜ ಮಗ್ನಲ್ಲ ಯಾಕ ಅವ್ನ್ ಕೆಮ್ಮೆ ಹೊಡೆದ್ರಿ? ಎಂತ ಅನಾಹುತ ಆಗ್ಬಿಡ್ತಿತ್ತು. ಯಾರಾದ್ರೂ ಪ್ರಾಣ ಹೋಗಿದ್ದಿದ್ರೆ ಆಗ ಅಪರಾಧಿ ನೀವೇ ಆಗ್ತಿದ್ರಿ. ವಾಟ್? ಹೌದು, ಚಿಕ್ಕ ಮಕ್ಕಳ ಕೈಗೆ ಸಿಕ್ಕೋ ಹಾಗೆ ಪಿಸ್ತೂಲ್ ಇಟ್ಟಿದ್ದು ನಿಮ್ ತಪ್ಪಲ್ವಾ? ಹೌದು, ತಪ್ಪು ನಂದೆ. ಮತ್ತೇನ್ ಮಾಡ್ತೀಯ? ನಾನು ಸೂಸೈಡ್ ಮಾಡ್ಕೊಂತೀನಿ. ಹಾ, ಸೂಸೈಡ್ ಅಂದ್ರೆ ಏನು? ಆತ್ಮಹತ್ಯೆ. ಯಾಕೋ? ಮತ್ತೆ ಪಪ್ಪ ನನ್ನ ಎಲ್ಲರ ಮುಂದೆನು ಕೆನೆ ಮೇಲೆ ಹೊಡೆದು ಇನ್ಸೆಟ್ ಮಾಡಿದ್ದಾರೆ. ಕಡೆಗೆ ಅಮ್ಮನಾದ್ರೂ ತಲ್ಲಿಲ್ಲ, ಅದಕ್ಕೆ ನಾನ್ ಸತ್ತು ಅಮ್ಮನ ಹತ್ರ ಹೋಗ್ತೀನಿ. ಅದ್ ಹ್ಯಾಕ್ ಸಾಯ್ತೀಯಾ? ನಂತಿದ್ರೆ ನೂರಾಗಿದೆ ಕಣೆ. ನೀನು ಬರ್ತೀಯಾ? ನೀನ್ ಮುಂಚೆ ಹೋಗು, ನೀನ್ ಹ್ಯಾಕ್ ಸಾಯ್ತೀಯ ಅಂತ ನೋಡ್ಕೊಂಡು ನಾನು ಬರ್ತೀನಿ. ಯಾಕೋ ಬಟ್ಟೆ ಬಿಸ್ತಿದ್ಯಾ? ಸಾಯಕ್ಕೋ ಇಲ್ಲ ಸ್ನಾನ ಮಾಡಕ್ಕೋ? ಸಾಯ್ತೀನಿ, ಸತ್ತೇ ಸಾಯ್ತೀನಿ. ಆತ್ಮಹತ್ಯೆ, ಸೂಸೈಡ್. ಅಣ್ಣಿ, ನೀರ್ ಸಖತ್ ತಣ್ಣಗಿದೆ. ಏನು
ಇನ್ನೂ ಸತ್ತಿಲ್ವೇನೋ ಅಥವಾ ಆಗ್ಲೇ ಸತ್ತಿದ್ದೆ ವಾಗ್ ಬಂದ್ಬಿಡ್ಯೋ ಅನಿ ಈಚ್ ಕಲ್ತಿದ್ದೆ ತಪ್ಪಾಯ್ತು ಕಣೆ ಹಾಳೋದು ಉಳ್ಗಕ್ಕೆ ಆಗಲ್ಲ ಏನಿರಲ್ ಸಾಯೋದು ಅಷ್ಟು ಸುಲಭ ಅಲ್ಲ ಕಣೆ ಹೌದು ಕಣ ನಾವು ಸಾಯ್ಬಾರ್ದು ಅಮ್ಮನ ಹುಡುಕಿ ತರಬೇಕು ಕರೆಕ್ಟ್ ಬಾ ಮಲ್ಕೊಂಡಣ ಮಹೇಶ ಏನಕ್ಕ ಬೆಳಗಿಂದ ನೀನಿಬ್ರು ಮಕ್ಕಳು ರೂಮಿಂದ ಹೊರಗಡೆನೆ ಬಂದಿಲ್ಲ ಯಾಕೆ ಸ್ಕೂಲ್ ಹೋಗಲ್ವಾ ಸ್ಕೂಲ್ ಇದೆ ನಾನು ರೆಡಿ ಆಗಿದ್ದೀನಿ ಇಲ್ಲೇ ಎಲ್ಲ ಇರಬೇಕು ನೋಡ್ತೀನಿ ಅಮಾರ್ ಅಮಾರ್ ಅನಿ ಪಪ್ಪ ಅಷ್ಟೊಂದು ನೋಡಿದ್ರೆ ನಮ್ ಮೇಡಮ್ ಹೇಳ್ತ ಇಷ್ಟೇ ಆಗಬಿಡ್ತದೆ ಪಪ್ಪ ನಮ್ ತಲೆಗೆನೆ ನಿಮ್ದೂ ಆಗದ್ರೆ
ಮಕ್ಕಳಿಬ್ರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ನಾನು ಇಷ್ಟಪಟ್ಟಿದ್ದೀನಿ. ಅಮ್ಮನ್ಗಾಗಿ ಅಮ್ಮಿಸ್ರೆ ಮಕ್ಕಳಿಗೆ ತಾಯಿ ಸ್ಥಾನ ಕೊಡೋಕೆ ನಿಮ್ಗೆ ಇಷ್ಟ ಇದೆಯಾ? ನಾನು ಚಿಕ್ಕಂದಲ್ಲೇ ತಂದೆ ತಾಯಿನ ಕಳ್ಕೊಂಡವಳು. ನನಗೆ ಈ ಮಕ್ಕಳ ಹಂಬಲ ಅರ್ಥ ಆಗಿದೆ. ಇಂಥ ಮುದ್ದು ಮಕ್ಕಳ ತಾಯಿ ಸ್ಥಾನಕ್ಕೆ ಬರೋಕ್ಕಿಂತ ಹೆಚ್ಚಿನ ಆನಂದ ಯಾವುದು? ನೀವೇನಂತೀರಿ ಚಿಕ್ಕಪ್ಪ? ಇಂಥ ದೊಡ್ಡ ಮನುಷ್ಯರು ಪರೋಪಕಾರಗಳನ್ನ ಮದುವೆ ಆಗ್ತೀನಂತ ನೀನಾಗ ಇಷ್ಟಪಟ್ಟು ಹೇಳಿದ್ರೆ ಅದು ಕಡ್ಡಿ ಬರೋಕ್ ನಾನ್ಯಾರಮ್ಮ? ಶುಭಶ್ಯ ಶೀಘ್ರಂ. ನಾನಾಚೆ ಹೋಗ್ತೀನಿ, ನೀವಿಲ್ಲೇ ಮಲ್ಕೊಳ್ಳಿ. ಏನಲ್ಲ, ನೀವು ಏನಿಲ್ಲ, ನಿನ್ನೆ ಮಕ್ಕಳು ಹೊಸ ಅಮ್ಮನ ಜೊತೆ ಮಲ್ಕೋಬೇಕು ಅಂತ ಆಸೆ ಪಟ್ರು, ಅದಕ್ಕೆ ನಾನು ಆಚೆ ಬಂದ್ಬಿಟ್ಟೆ. ಕಾಫಿ ಕೊಡಿ, ಹೋಗಿ ಅಮ್ಮವ್ರಿಗೆ ಕೊಡಿ. ನನ್ನ ಮಾತು ಕೇಳಿ ಯಜಮಾನ್ರೆ, ಈ ಭತ್ತ ಅಂದ್ರೆ ಬಾದಾಮಿ ಅಷ್ಟೇ ಬೆಲೆ, ಬಾದಾಮಿ ಅಷ್ಟೇ ಬಲ. ತಗೊಳ್ಳಿ ಡಬಲ್ ಹೆಂಡತಿ ಡಜನ್ ಮಕ್ಕಳು, ನಾನು ತಮ್ಮ ಕಷ್ಟ ನನಗೂ ಅರ್ಥ ಆಗತ್ತೆ. ನೋಡಿ, ರೂಮ್ ನಲ್ಲಿ ಜಾಗ ಇಲ್ಲಿದ್ಮೇಲೆ ತಾವು ಮೂರ್ಗ್ ಹೋಗ್ಬೇಕು ಅಂದ್ರೆ ಕೊನೆ ಮೂರ್ಗ್ ಹೋಗ್ಬೇಕು. ತಗೊಳ್ಳಿ ಗೋಡಂಬಿ. ನೋಡಿ ನನ್ನ ಮಾತು ಕೇಳಿ, ತಮ್ಮ ಸಮಸ್ಯೆಗೆ ಹನಿಮೂನ್ ಒಂದೇ ಸಾಲ್ವೇಶನ್. ಹೌದು ಗುರುವೆ, ನನಗೆ ಡಜನ್ ಮಕ್ಕಳು ಕಣ್ ತಪ್ಪಿಸಿ ಅಭ್ಯಾಸ ಆಗೋಗಿದೆ. ತಾವು ದಂಪತಿಗಳು ಹನಿಮೂನ್ಗೆ ಹೋಗಿದ್ ಬನ್ನಿ, ಇಲ್ಲಿ ನಾವೆಲ್ಲ ನೋಡ್ಕೋತೀವಿ. ತಗೊಳ್ಳಿ ಯಜಮಾನ್ರೆ, ತಗೊಳ್ಳಿ ಹೂ ಅನ್ನಿ ಯಜಮಾನ್ರೆ ಅನ್ನಿ. ಅದಕ್ಕೆ ಮಂಗಳಾರತಿ ತಗೊಳ್ಳಿ. ನಿನ್ನ ಮಹೇಶ ಬದುಕು ಹೀಗೆ ಬೆಳಗ್ಲಿ ಅಂತ ಹಾರೈಸ್ತೀನಿ. ದೀಪಾ, ನಿನ್ನ ಮಾತು ಕೇಳ. ಕೇಳಿ. ಈ ಮಕ್ಕಳು ನನ್ ತುಂಬಾ ಹಚ್ಕೊಂಡಿವೆ, ಅವ್ರಿಗಾಗಿ ತಾನೇ ನಾನು ಈ ಮನೆಗೆ ಬಂದಿರೋದು. ನಿಜ, ನಿನ್ ಪ್ರೀತಿ ಮಕ್ಕಳಿಗಷ್ಟೇ ಮೀಸಲಲ್ಲ, ಈ ಮನೆಗೆ ನಿನ್ ತಾಯಾಗಷ್ಟೇ ಬರ್ಲಿಲ್ಲ, ಮಹೇಶನ್ ಹಿಂತಿಯಾಗಿ ಬಂದಿರೋದು ಅನ್ನೋದನ್ನ ಮರಿಬೇಡ. ನಾನು ಹಿಂಗ್ ಹೇಳೋದು ತಿಳಿತಲ್ವಾ? ತಿಳಿತು, ಆದ್ರೆ ನನ್ ಮಾತು ಕೇಳು ದೀಪ. ನೀನು ಮಹೇಶು ನಾಲ್ಕು ದಿವಸ ಹಾಯಾಗಿ ಹೋಗ್ಬಿಟ್ಟು ಬನ್ನಿ, ಮಕ್ಕಳಿಬ್ಬರನ್ನು ನಾನ್ ನೋಡ್ಕೋತೀನಿ. ದೀಪ, ಮಕ್ಕಳ ಮನಸ್ಸು ನೋಯಿಸ್ದೇ ಇರೋದು ಎಷ್ಟು ಮುಖ್ಯನೋ, ಮಹೇಶನ್ ಮನಸ್ಸು ನೋಯಿಸ್ದೇ ಇರೋದು ಅಷ್ಟೇ ಮುಖ್ಯ. ನೀನ್ ಹೊಸ್ದಾಗ ಮದುವೆ ಆದವಳು ಅನ್ನೋದನ್ನ ಮರಿಬೇಡ.
ಮಹೇಶನ ನಾನು ಒಪ್ಪಿಸ್ತೀನಿ, ನೀವಿಬ್ರು ಹಾಯಾಗ ಹೋಗ್ಬಿಟ್ ಬನ್ನಿ. ಮಹೇಶ್ ಮಕ್ಕಳ ವಿಷಯ ಏನು ಯೋಚನೆ ಮಾಡ್ಬೇಡ, ನಾಲ್ಕು ದಿನ ಆರಾಮ ಓಡಾಡ್ಕೊಂಬನ್ನಿ, ನಾನ್ ಮನೆ ಕಡೆ ನೋಡ್ಕೋತೀನಿ. ನೀವು ಬ್ಯಾಗ್ ಎಲ್ಲ ತಗೊಂಡು ಎಲ್ಲಿಗೆ ಹೊರಟ್ರಿ? ನಿಮ್ ಜೊತೆ ಅನಿ ಮುಂದೆ ನೋಡಿ, ಚಿಕ್ಕವರು ಅಲ್ಲಿಗೆ ಬರಬಾರ್ದು. ನಾವು ಬರಬಾರ್ದ? ಯಾಕೆ? ಯಾಕಂದ್ರೆ ನೋಡಪ್ಪ, ಅಪ್ಪ ಅಮ್ಮ ಸಂತೋಷವಾಗಿರ್ಬೇಕು ತಾನೇ? ಹೌದು ನೋಡಿ, ಅಪ್ಪ ಅಮ್ಮ ಹನಿಮೂನ್ ಹೋದ್ರೆ ಅವ್ರ ಒಳ್ಳೇದಾಗುತ್ತೆ, ನೀವ್ ಅದಕ್ಕೆ ಅಡ್ಡ ಬರಬಾರ್ದು. ಅವ್ರ ಸಂತೋಷಕ್ ಹೋಗ್ಬಿಟ್ಟು ಬರ್ಲಿ, ಇಲ್ಲದೆ ಇದ್ರೆ ಅವ್ರ ಕೆಟ್ಟದಾಗತ್ತೆ. ಅವ್ರ ಹನಿಮೂನ್ ಹೊರಟ್ ಬಂದ್ರೇನೆ ಇವ್ರು ನಿಮ್ ಅಮ್ಮ ಆಗೋದು. ಏ ಅಮರ್, ಅರೆ ಆಟ ಆಡಿ ಸಾಕು, ಬನ್ನಿ ಮನೆಗೆ. ನಾ ಬರಲ್ಲ, ಇನ್ನು ಆಟ ಆಗುದಿಲ್ಲ, ಹೋಗಿ ಬಿಟ್ರಿ ನೀವು. ಕತ್ಲಾಗ್ತಾ ಬಂತು, ಬನ್ನಿ ಮಕ್ಳ. ಕತ್ಲಲ್ಲಿ ಎದ್ದು ಬಿದ್ದು ಗಾಯ ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮಗೆ ನಾನೇನು ಉತ್ತರ ಹೇಳಿ? ಅಪ್ಪ ಮಮ್ಮಿ ಎಲ್ಲಿದ್ದಾರೆ? ನಾವು ಬರಲ್ಲ, ಹೋಗಿ ಬಿಡ್ರೆ. ನಿಮ್ಮ ಅಪ್ಪ ಈಗ ಫೋನ್ ಮಾಡೋ ಟೈಮು ದಿನ ಸಂಜೆ ಹೊತ್ತು ಇಷ್ಟೊತ್ತಿಗೆ ಅಲ್ವಾ ಅವರಿಂದ ಟ್ರಂಕ್ ಆಲ್ ಬರೋದು? ಹೌದು ಅನ್ನಿ, ಪಪ್ಪನ್ ಫೋನ್ ಬರೋ ಟೈಮ್ ಆಯ್ತು, ಆಟ ಸಾಕು, ನಡೆಯೋ ಹೋಗೋಣ. ಬಾ ಹೋಗೋಣ. ಹಲೋ, ಯಾರು? ಮಹೇಶಣ್ಣ, ನಾವೆಲ್ಲ ಚೆನ್ನಾಗಿದ್ದೀವಿ, ನೀವಿಬ್ರು ಹೇಗಿದ್ದೀರಾ? ಏನು ಮಕ್ಕಳ ಹತ್ರ ಮಾತಾಡ್ಬೇಕಾ? ಇರು ಕರಿತೀನಿ. ಲೋ ಅಮರ ಅನ್ನಿ, ಅಪ್ಪನ ಟ್ರಂಕರ್ ಬಂದಿದೆ, ಬನ್ನಿ. ಮಕ್ಕಳು ಬರ್ತಾ ಇದಾರೆ. ಬನ್ನಿ. ಪಪ್ಪ ನಾನು ಅನಿ. ಇಲ್ಲ ಪಪ್ಪ, ನಾವಿಬ್ರು ಇದೀವಿ, ತಡಿಯೋ. ನಿಂಗಲ್ಲ ಪಪ್ಪ. ಇಲ್ಲ ಪಪ್ಪ, ಒಂದು ಗ್ಲಾಸ್ ಹೊಡಿಲ್ಲ. ಬಟ್ರಾನಿಗೂ ಅಮ್ಮ ಹೇಗಿದ್ದಾಳೆ? ನೀನು? ಅಮರ್ ಮಾತಾಡ್ತಾನೆ. ಹಾಯ್ ಪಾಪ್, ಚೆನ್ನಾಗಿದ್ದೀವಿ. ಪಪ್ಪ ಮಮ್ಮಿನ ಚೆನ್ನಾಗಿ ನೋಡ್ಕೋ. ಪಪ್ಪ ಹನಿಮೂನ್ ಆಗಿತ್ತು. ಪಪ್ಪ ನೀನು ಮಮ್ಮಿ ತಪ್ಪು ಮಾಡಿದ್ರಿ, ಮೂನಿ ಅಂತ ಅಷ್ಟು ದೂರ ಹೋದ್ರಲ್ಲ. ಆ ಮೂನು ಇಲ್ಲೇ ಬಂದ್ಬಿಟ್ಟಿದೆ, ಕಿಟ್ಟಿಯಿಂದ ನಮಗೂ ಕಾಣಿಸ್ತಾ ಇದೆ. ಬೇಗ ಬಂದ್ಬಿಡಿ ಪಪ್ಪ, ವಿ ಮಿಸ್ ಯು. ಬೇಗ ಬಂದ್ಬಿಡಿ ಪಪ್ಪ, ವಿ ಮಿಸ್ ಯು. ಆಂಟಿ ಆಂಟಿ. ಗುಡ್ ಮಾರ್ನಿಂಗ್ ಶುಭದಿನ್ ಸುಪ್ರಭಾತ, ಗುಡ್ ಮಾರ್ನಿಂಗ್ ಶುಭದಿನ್ ಸುಪ್ರಭಾತ. ಓ ಡಾರ್ಲಿಂಗ್, ಓ ಪ್ರೇಮಿ, ಪ್ರೇಮ ಪ್ರಭಾತ, ಪ್ರೇಮ ಪ್ರಭಾತ. ನೀನಾದೇ ಬಾಳಿನಲ್ಲಿ ಪ್ರಿಯ ಸಂಕೇತ, ನೀ ತಂದೆ ಹೊಸದೊಂದು ನಗುವಿನ ಸಂಗೀತ. ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ, ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ. ಓ ಡಾರ್ಲಿಂಗ್, ಓ ಪ್ರೇಮಿ, ಪ್ರೇಮ ಪ್ರಭಾತ, ಪ್ರೇಮ ಪ್ರಭಾತ. ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ. Something? Marriage is so made in heaven. ಮದುವೆಯು ಸ್ವರ್ಗದಲ್ಲೇ, ಆ ಮಾತು ಅಂದು ಸ್ವರ್ಗವ ಭೂಮಿಯಲ್ಲಿ ನೀ ತಂದೆಯುದು. ಪ್ರೀತಿಯು ತುಂಬಿರಲು ಮನೆಯಲ್ಲ
ತೊಳೆದು ಬಳಸಿರಲು ನನಗಿಲ್ಲ ಸ್ವರ್ಗ ಮಮತೆಯ ಮಹಲಿಗೆ ಮಹಾರಾಣಿಯಾದೆ ನನ್ನದಿ ಗುಡಿಯಲ್ಲಿ ಈ ದೇವರಾದೆ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓಡಾಳಿ ಆ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಬಂದ ದಿನ ನೀ ತಾಯಿಯಾದೆ ಕೋಮಲ ಕಂದರಿಗೆ ನೀ ಪ್ರೀತಿ ತಂದೆ ತಾಲಿಯ ಭಾಗ್ಯವನ್ನು ನಿನ್ನಿಂದ ಪಡೆದೆ ಕಣ್ಮಣಿ ಮಕ್ಕಳನ್ನು ಮಡಿಲಲ್ಲಿ ಪಡೆದೆ ನಿನ್ನೆಯ ಒಲವಲಿ ಬೆಳವ ತಹುವು ಕಾಣುವವರಲ್ಲಿ ಸುಖವೆಲ್ಲ ನಾವು ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓ ಡಾರ್ಲಿಂಗ್ ಓ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ಓ ಡಾರ್ಲಿಂಗ್ ಓ ಪ್ರೇಮಿ ಪ್ರೇಮ ಪ್ರಭಾತ ಪ್ರೇಮ ಪ್ರಭಾತ ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ ನಾವಿಲ್ಲಿ ಬಂದಾಗ್ನಿಂದ ದಿವಸಗಳು ನಿಮಿಷಗಳ ತರ ಹೋಗ್ತಾ ಇವೆ. ಹೊಸದಾಗಿ ಮದುವೆ ಆಗೋರಿಗೆಲ್ಲ ಹಾಗೆ ಕಾಣೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ನನಗೂ ಹೇಳ್ಬಾರ್ದಾ? ಏನಿಲ್ಲ, ಬೆಳಗ್ಗಿಂದ ಯಾಕೋ ಮಕ್ಳು ಯೋಚನೆ ಬರ್ತಾ ಇತ್ತು. ಊಟ ಮಾಡೋದ್ರಲ್ಲಿ ಅಮರಣ್ಣ ಜ್ಞಾಪಕಕ್ಕೆ ಬಂದ್ರು. ನಮ್ಗೇನೋ ದಿವಸಗಳು ನಿಮಿಷಗಳಾಗಿರ್ಬೋದು, ಆದ್ರೆ ಮಕ್ಕಳ ಪಾಲಿಗೆ ಅದೇ ನಿಮಿಷಗಳು ವರ್ಷಗಳಾಗಿದೆಯೋ ಏನೋ. ದೀಪ, ಏ ದೀಪ, ನಾನು ಮಕ್ಕಳ ವಿಷಯ ಎದ್ದಂತ ಕೋಪ ಬಂತ? ಇಲ್ಲ, ನನಗೂ ಅಮರ ನಿನ್ ನೋಡ್ಬೇಕು ಅನ್ನಿಸ್ತಿದೆ. ನಿಜವಾಗ್ಲೂ? ನಾಳೆ ಬೆಳಗ್ಗೆನೆ ಹೊರಟ್ಬಿಡೋಣ. ಯು ಓನ್ ಮೈಂಡ್ ಇಟ್? ನಾಟ್ ಇಟ್ ಆಲ್. ಇಷ್ಟೊತ್ತಲ್ಲಿ ಯಾರಿರ್ಬೋದು? ಹಲೋ, ಯಾರು? ಏನಕ್ಕ ಸಮಾಚಾರ? ಏನ್ ಹೇಳಿ ಮಹೇಶ್, ನಿಮ್ಮಿಬ್ಬರು ನೋಡ್ಬೇಕು ಅಂತ ತುಂಬಾ ಹಂಬಲಿಸಿದ್ದಾರೆ. ಅಪ್ಪ ಬೇಕು, ಅಮ್ಮ ಬೇಕು ಅಂತ ಮಧ್ಯಾಹ್ನದಿಂದ ಒಂದೇ ಸಮಾಹಟ ಹಿಡಿದಿದ್ದಾರೆ ಕಣೋ. ಹೌದಾ? ಎಲ್ಲಿ ಕರಿ ಅವ್ರನ್ನ, ಕೊಡು ಅವ್ರಿಗೆ ಫೋನು. ಅವರಿಬ್ರು ಮಾತಾಡೋ ಪರಿಸ್ಥಿತಿಲಿ ಇಲ್ಲಪ್ಪ. ಏನಕ್ಕ ಹಾಗಂದ್ರ? ಅವರಿಬ್ರಿಗೂ ತುಂಬಾ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಡಾಕ್ಟರ್ ಬಂದಿದ್ರು, ಔಷಧಿ ಕೊಟ್ಟು ಹೋದ್ರು. ಏನು ಅಮರ್ತ ಮಾತಾಡ್ಬೇಕಾ? ಪಪ್ಪ, ನೀವು ಮಮ್ಮಿ ಇಷ್ಟಿನಾದ್ರೂ ಯಾಕೆ ಬರ್ಲಿಲ್ಲ ಪಪ್ಪ? ಅನಿಗೆ ತುಂಬಾ ಜ್ವರ, ಮಲಗ್ಬಿಟ್ಟಿದ್ದಾಳೆ. ನನಗೂ ಅಷ್ಟೇ ಜ್ವರ, ಬೇಗ ಬಂದ್ಬಿಡಿ ಪಪ್ಪ. ಅಮರ್, ಅಳ್ಬೇಡ ಮರಿ. ನೋಡು, ನಾನು ಇವತ್ತು ರಾತ್ರಿ ಹೊರಟ್ಬಿಟ್ಟು ನಾಳೆ ಬಂದ್ಬಿಡ್ತೀನಿ. ಮಹೇಶ್, ತಕ್ಷಣ ಹೊರಟ್ ಬಂದ್ಬಿಡಪ್ಪ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಕಣೋ. ಬೇಗ ಬರ್ತೀಯ? ಅಲ್ಲಿಗೆ ತುಂಬಾ ಜ್ವರ, ಮಲಗ್ಬಿಟ್ಟಿದ್ದಾಳೆ. ನನಗೂ ಅಷ್ಟೇ ಜ್ವರ, ಬೇಗ ಬಂದ್ಬಿಡಿ ಪಪ್ಪ. ಯಾಕಪ್ಪ ಕೂಗೊಂಡೆ? ನೀ ಆಂಟಿ, ನಮ್ ಪಪ್ಪ ಬೇಕು, ನಮ್ ಮಮ್ಮಿ ಬೇಕು, ಅವನ ಈಗಲೇ ನೋಡ್ಬೇಕು. ನೋಡು, ಅಪ್ಪ ಅಮ್ಮ ಬಂದ್ಬಿಡ್ತಾರೆ, ಬೆಳಿಗ್ಗೆನೆ ಬಂದ್ಬಿಡ್ತಾರೆ. ನೀ ಜಾಣ ಮರಿಗಳು, ಜೋರಾಗಿ ಮಾತಾಡಿದ್ರೆ ಜ್ವರ ಜಾಸ್ತಿ ಆಗುತ್ತೆ ಕಣೋ. ಮಲ್ಕು ಮಲ್ಕು ಅನಿ, ಮಲ್ಕು ಮಲ್ಕು. ನಾನಿದ್ದೀನಿ ಮಲ್ಕು ಮಲ್ಕು. ಜಾಣ ನನ್ನ ಅಪ್ಪ ಮಾ ನನ್ನ
ಯಾಕ್ರಮ್ಮ ಅವರೇನು ಊರಿಂದ ಬರಲಿಲ್ಲ? ಎಷ್ಟು ದಿನ ಆಗೋಯ್ತು? ನಾನೇನ್ ಹೇಳ್ಬೇಕು ಅಂತ ತೋರ್ತಾ ಇಲ್ಲ. ಮಕ್ಕಳಿಗೆ ಆಗಿಲ್ಲ, ಅಪ್ಪ ಅಮ್ಮ ಬೇಕು ಅಂತ ಕನ್ವರ್ಸ್ಕೋತಾ ಇದ್ದಾರೆ. ಬಟ್ರೆ ನನ್ಗ್ಯಾಕೋ ಭಯ ಆಗ್ತಾ ಇದೆ. ಆಗ್ಲಿ, ಕಾರ್ ಬಂತು ಅಂತ ಕಾಣುತ್ತೆ, ಹೋಗಿ ನೋಡ್ತೀನಿ. ದೀಪಾ, ಯಾಕೊಬ್ಳೆ ಬರ್ತಾ ಇದೀಯಾ? ಮಹೇಶು ಎಲ್ಲಿ? ಯಾಕಳ್ತಾ ಇದೀಯಾ ಹೇಳು ದೀಪಾ. ಅಳದೆ ಇನ್ನೇನ್ ಉಳ್ತಿದೆ ಅದಕ್ಕೆ? ನಮ್ ಕಾರ್ ಆಕ್ಸಿಡೆಂಟ್ ಆಯ್ತು. ಮಹೇಶು ಅವರು ಸ್ಪಾಟ್ನಲ್ಲ ಹೋಗ್ಬಿಟ್ರು. ಹೋಗ್ತಾ ನಮ್ಮ ಮದುವಾಗ ಹೋದವಳು, ಬರ್ತಾ ಮದುವೆಯಾಗಿ ಬಂದ್ಬಿಟ್ಟಿಲ್ಲಮ್ಮ. ನಾನೇನ್ ಪಾಪ ಮಾಡಿದ್ನು? ಸಂತೋಷದಿಂದನೇ ದುಃಖ ಬಂದು ನನ್ ಕುಂಕುಮ ಅಳಿಸ್ತು. ಇಬ್ರು ಮಕ್ಳು ಗೊತ್ತಾದ್ರೆ ಇನ್ನೇನಾಗುತ್ತೋ ದೇವ್ರೆ. ಅದ್ಗೆ ಆ ಮಕ್ಳು ಪಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನೇನ್ ಹೇಳಿ ಅವ್ರಿಗೆ ಹೇಗ್ ಮುಖ ತರಿಸ್ಲಿ? ಮಕ್ಕಳಿಗೆ ಧೈರ್ಯ ಹೇಳ್ಬೇಕ್ರಮ್ಮ. ಪಾಪ ಮಕ್ಕಳು ಕತ್ಲಾಗ್ತಾ ಬತ್ತು, ನಿಮ್ಮ ಅಪ್ಪನಿಂದ ಫೋನ್ ಬರುತ್ತೆ ಅಂದ್ರೆ ಓಡೋಡಿ ಒಳಗಡೆ ಬರ್ತಾ ಇದ್ರು. ಅವ್ರ ಅಪ್ಪನ ಫೋನ್ ಬರದೇ ಇದ್ರೆ ಊಟ ತಿಂಡಿ ಏನು ಮುಟ್ತಾ ಇರಲಿಲ್ಲ. ಈಗ ಆ ಮಕ್ಕಳ ಪ್ರಶ್ನೆಗೆ ಯಾರು ಉತ್ತರ ಕೊಡಕ್ ಸಾಧ್ಯ? ಏನು ಉತ್ತರ ಕೊಡಕ್ ಸಾಧ್ಯ? ರಾತ್ರಿ 10 ಗಂಟೆ ಆಯ್ತು. ಮಲಗಿ ಚಿನ್ನಗಳ ಅಪ್ಪ ಹೊರಗೋದಾಗ
ದಿನಾ ರಾತ್ರಿ ಫೋನ್ ಮಾಡೋರು, ಇವತ್ ಯಾಕೆ ಮಾಡ್ಲಿಲ್ಲ? ಮಾಡೇ ಮಾಡ್ತಾರಪ್ಪ, ತುಂಬಾ ಕೆಲ್ಸ ಇರ್ಬೇಕು, ಬಿಡುವು ಮಾಡ್ಕೊಂಡ್ ಮಾಡ್ತಾರೆ. ನಂಗೆ ತುಂಬಾ ನಿದ್ದೆ ಬರ್ತಿದೆ, ಈ ಪಪ್ಪನಂತೂ ನೋಡಕ್ಕಾಗಿಲ್ಲ. ಅವ್ರ ಧ್ವನಿ ಆದ್ರೂ ಕೇಳೋಣ ಅಂದ್ರೆ ಫೋನು ಬರ್ಲಿಲ್ಲ. ಅಮ್ಮ, ಫೋನ್ ಬಂದಂಗ ನಮ್ಮನೆ ಬಿಸ್ತೀಯಾ? ಹ್ಮ್, ಹಾಗೆ ಆಗ್ಲಿ, ಜಾಣ್ ಮಕ್ಳು ಮಲ್ಕೊಳ್ಳಿ. ರಾತ್ರಿ ಪಪ್ಪ ಫೋನ್ ಮಾಡಿದ್ರಾ? ಮಾಡಿದ್ರು, ನೀವಿಬ್ರು ನಿದ್ದೆ ಮಾಡ್ತಿದ್ರಿ, ಅದಕ್ಕೆ ಎಬ್ಬಿಸ್ಲಿಲ್ಲ. ಅಮ್ಮ, ಸುಳ್ಳು ಹೇಳೋದನ್ನು ಯಾವತ್ತಿಂದ ಕಲ್ತೆ ನೀನು? ನಿನ್ನೆ ರಾತ್ರಿ ಪೂರ್ತಿ ನಾವಿಬ್ರು ಎಚ್ಚರವಾಗಿದ್ವಿ, ಯಾವ ಫೋನು ಬರ್ಲಿಲ್ಲ. ನಿಜ ಹೇಳಮ್ಮ, ಪಪ್ಪ ಎಲ್ಲಿ? ಹೇಳಮ್ಮ, ನಿಜ ಹೇಳು, ಪಪ್ಪ ಎಲ್ಲಿ ಹೋಗಿದ್ದಾರೆ? ಅಮ್ಮ ಅನ್ನಿ, ಇವತ್ತೇನಾಗಿದೆ ನಿಮ್ಗೆ? ಯಾಕೆ ಸುಳ್ಳು ಹೇಳ್ತೀಯ? ನಿನ್ನ ಅಣ್ಣ ಯಾಕೆ ಹೇಗಿದೆ ಇವತ್ತು? ನೀನೇನು ನಮ್ಮಿಂದ ಮುಚ್ಚಿಡ್ತಿದ್ಯ? ನೀನ್ ಬಂದ್ಮೇಲೆ ನಮ್ ಪಪ್ಪ ನಮ್ಮಿಂದ ದೂರವಾಗಿದ್ದು. ತುಂಬಾ ಕೆಟ್ಟಮ್ಮ ನೀನು, ನಿನ್ನ ತಂದು ನಾವ್ ತಪ್ಪು ಮಾಡಿದ್ವಿ, ನಮ್ ಪಪ್ಪನ ಕಳ್ಕೊಂಡ್ವಿ. ಅಮ್ಮ ಅನ್ನಿ, ಹೀಗೆಲ್ಲ ಮಾತಾಡಿ ನನ್ನ ನೋಯಿಸ್ಬೇಡಿ, ಬಿಡ್ತೀನಿ, ಕಾಫಿ ಕುಡೀರಿ. ಏನು ಬೇಡ, ನಮ್ಮ ಪಪ್ಪ ಬರೋ ತನಕ ನಾನು ನಮಗ ಔಷಧಿನು ಬೇಡ, ನಮ್ಗ ಊಟನು ಬೇಡ, ಏನು ಬೇಡ, ನಮಗ್ ಪಪ್ಪ ಬೇಕು. ದೀಪಾ, ಏನಾಯ್ತು, ಯಾಕೆ ಕಳ್ತಾ ಇದೀಯಾ? ಮಕ್ಕಳು ತಿಂಡಿ ತಿಂದಿಲ್ವಾ? ಏನು ಮುಟ್ತಾ ಇಲ್ಲ, ಕೊಟ್ಟು ತಿಂಡಿನ ಮನೆ ತುಂಬಾ ಇತ್ತಾಡ್ತಾ ಇದ್ದಾರೆ, ತುಂಬಾ ಹಠ ಮಾಡ್ತಾ ಇದ್ದಾರೆ. ತಿಂಡಿ ತಿಂದೆ ಹಾಗೆ ಇದ್ರೆ ಗತಿ ಏನು? ದೀಪಾ, ಧೈರ್ಯಗೆಡ್ಬಾರ್ದು, ಮಕ್ಕಳಿಗೋಸ್ಕರ ತಾನೆ ನೀನ್ ಈ ಮನೆಗೆ ಬಂದಿರೋದು. ಇನ್ಮೇಲೆ ಅವ್ರಿಗೆ ತಂದೆ ತಾಯಿ ಎಲ್ಲ ನೀನೆ, ತಾಳ್ಮೆಯಿಂದ ಇದನ್ ಸರಿಪಡಿಸ್ಕೋಬೇಕಮ್ಮ. ಆದ್ರೆ ಎಷ್ಟು ದಿನ ಅಂತ ಈ ಗುಟ್ಟನ್ ಮುಚ್ಚಿಡೋಕ್ ಸಾಧ್ಯ? ಆ ಮಕ್ಕಳ ಪ್ರಶ್ನೆಗೆ ನಾನೇನು ಅಂತ ಉತ್ತರ ಕೊಡ್ಲಿ? ಡಾಕ್ಟರ್, ನಿನ್ನೆಯಿಂದ ಏನು ತಿಂದಿಲ್ಲ, ಹೀಗೆ ಹೇಳ್ತಿದ್ದಾರೆ, ಜ್ವರನೇ ಹೇಳ್ತಿಲ್ಲ. ಪಪ್ಪ ಎಲ್ಲಮ್ಮ
ಬನ್ನಿ. ಮಕ್ಕಳಿದ್ರು ತುಂಬಾ ಕೊರಗ್ತಿದ್ದಾರೆ, ಮನೋವ್ಯಾಧಿಯಿಂದ ಸಂಕಟ ಪಡ್ತಿದ್ದಾರೆ. ಅವ್ರಿಗೆ ಬೇಕಾದ್ದು ಪ್ರೀತಿ ತಂದೆ. ಔಷಧಿಗಳಿಂದ ಪ್ರಯೋಜನವೇನೂ ಆಗೋ ಹಾಗೆ ಕಾಣ್ತಿಲ್ಲ. ಎನಿವೇ, ಚೆನ್ನಾಗಿ ನಿದ್ರೆ ಬರೋದಿಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಏನಾದರೂ ಬೇಕಿದ್ರೆ ನನಗೆ ಫೋನ್ ಮಾಡಿ, ಬರ್ತೀನಿ. ಹಲೋ, ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಸ್ಪೀಕಿಂಗ್ ಹಿಯರ್. ಮೈಸೂರು ರೋಡ್ನಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ವ್ಯಕ್ತಿ ತಡೆದಲ್ಲಿ ಸತ್ತಾಗಿದ್ದಾರೆ. ಇಸ್ ಇಟ್? ಹೌದು ಸರ್. ಐ ಸಿ, ನಾನು ಈಗಲೇ ಬರ್ತಾ ಇದ್ದೀನಿ. ಅದಕ್ಕೆ ಫೋನ್ ಸರಿ ಇಲ್ಲ, ನಾನೇ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಇಷ್ಟೊತ್ತಲ್ಲಿ ನೀನು ಒಬ್ಬಳೆ ಕರ್ ತಗೊಂಡು ಹೋಗ್ತೀನಮ್ಮ. ಬೇರೆ ವಿಧಿ ಇಲ್ಲ, ದೇವರು ಮಾಡಿಸ್ದಾಗಲಿ. ನೀವು ಮಕ್ಕಳ ಕಡೆ ನೋಡ್ಕೊಳ್ಳಿ, ನಾನು ಬೇಗ ಬಂದ್ಬಿಡ್ತೇನೆ. ಹುಷಾರಮ್ಮ. ಸಾಯಿಸ್ಬಿಡ್ತೇನೆ. ಹೋಗು.
ಸಾಕ್ ಬಿಡು, ಅದೇನು ಅಂತಾರಲ್ಲ ಥ್ಯಾಂಕ್ ಯು, ಅವಕಾಶ ಆದ್ರೆ ಮತ್ತೆ ಸಿಗೋಣ. ಯೋ, ಆದಷ್ಟು ಬೇಗ ಜಾಗ ಖಾಲಿ ಮಾಡು. ಪೊಲೀಸ್ ಗಿಲೀಸಿಗೆ ನನ್ನ ಬಗ್ಗೆ ಹೇಳಕ್ ಹೋದ್ರೆ ಇದೇನಾದ್ರೆ ಗೊತ್ತಲ್ಲ. ಪರಾರಿ, ನಿನ್ನೆ ರಾತ್ರಿ ನಗರದ ಬ್ಯಾಂಕ್ ಒಂದರಲ್ಲಿ 5 ಲಕ್ಷ ರೂಪಾಯಿಗಳನ್ನು ದರೋಡೆಗೆ ಕೀಡಾಯಿತು. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಆ ದರೋಡೆಕೋರರಿಂದ ಹಣದ ಬ್ರೀಫ್ ಕೇಸ್ ಅನ್ನು ಕಿತ್ತುಕೊಂಡು ಪರಾರಿಯಾದ. ಆ ವೇಳೆಗೆ ಅಲ್ಲಿಗೆ ಧಾವಿಸಿದ ಪೊಲೀಸರು ಅವನನ್ನು ಬೆನ್ನಟ್ಟಿದರು. ಅವನು ಸಿಕ್ಕದೆ ತಪ್ಪಿಸಿಕೊಂಡ ಪ್ರಸಂಗ ವರದಿಯಾಗಿದೆ. ರಾಸ್ಕಲ್ಸ್, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. 4 ಜನರು ಒಬ್ಬನಿಗೆ ಸೋಲೋದು ಅಂದ್ರೆ ನಾಚಿಕೆ. ರೈಟಾ, ನಮ್ಮ ಗ್ಯಾಂಗ್ನವರು ದರೋಡೆ ಮಾಡಿದ ಹಣನ ಲಪ್ಟಾಯಿಸಿಕೊಂಡು ಹೋದ ಆ ಖದೀಮ ಯಾರಿರ್ಬೋದು? ಬಾಸ್, ಅವನ್ ಮತ್ತಾರು ಅಲ್ಲ, ಟೈಗರ್. ಟೈಗರ್? ಹೌದು, ನಮ್ ಗ್ಯಾಂಗ್ ನ ಎದುರಿಸೋ ಎದೆಗಾರಿಕೆ ಅವನೊಬ್ಬನಿಗೆ ಇರೋದು. ಅಂತ ಸಾಹಸದ ಕೆಲಸ ಅವನೊಬ್ಬನಿಂದಲೇ ಸಾಧ್ಯ. ಅವನು ಮೊದ್ಲಿಂದು ನಮ್ ಗ್ಯಾಂಗಿನ ಮೇಲೆ ಒಂದು ಕಣ್ಣಿಟ್ಟಿದ್ದ. ಇದ ಮೊದ್ಲಿಂದು ನಾನ್ ನಿಮ್ಗೆ ಹೇಳ್ತಾನೆ ಇದ್ದೀನಿ. ಓ ಟೈಗರ್, ನೀನ್ ಎಲ್ಲೇ ಇದ್ದು ನಿನ್ನ ಬಿಡಲ್ಲ. ದುಡುಕ್ಬೇಡಿ ಬಾಸ್, ಟೈಗರ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕಿಂತ ಅವನ ಜೊತೆ ಸ್ನೇಹ ಬೆಳೆಸೋದೇ ಬುದ್ಧಿವಂತಿಕೆ. ಒಬ್ಬ ಟೈಗರ್ ನಮ್ ಜೊತೆಲಿದ್ರೆ 100 ಜನ ಇದ್ದ ಹಾಗೆ. ನನ್ ಮಾತು ಕೇಳಿ, ಟೈಗರ್ ನಿಂದ ನಮ್ಗೆ ಲಾಭ ಇದೆ. ಆಲ್ರೈಟ್, ನೋಡೇ ಬಿಡೋಣ ಅವನ್ನ ಇಲ್ಲಿ ಕರೆಸೋದು ಹೇಗೆ. ಅದನ್ನ ನನಗ್ ಬನ್ನಿ ಡಾಕ್ಟರ್. ಡಾಕ್ಟ್ರೆ, ಮಕ್ಕಳ ಸ್ಥಿತಿ ಏನೂ ಸುಧಾರಿಸಿಲ್ಲ. ಪಪ್ಪ ಪಪ್ಪ ಅನ್ನೋದೊಂದೇ ಧ್ಯಾನವಾಗಿದೆ. ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ. ನನಗ್ ತುಂಬಾ ಭಯ ಆಗ್ತಿದೆ ಡಾಕ್ಟ್ರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರಿಗ್ ಬೇಕಾದ್ದು ಅವ್ರ ಪ್ರೀತಿ ತಂದೆ. ಅವ್ರು ಬಂದ್ಬಿಟ್ರೆ ತಾನಾಗೇ ಗುಣವಾಗತ್ತೆ. ಇದು ಮನೋವ್ಯಾಧಿ, ಇದಕ್ಕೆ ಅವ್ರ ತಂದೆನೆ ಸರಿಯಾದ ಮದ್ದು. ನಾನ್ ಬರ್ತೀನಿ. ಅವ್ರಿಗೆ ಬೇಕಾದ್ದು ಅವ್ರ ಪ್ರೀತಿ ತಂದೆ. ಅವ್ರು ಬಂದ್ಬಿಟ್ರೆ ತಾನಾಗೇ ಗುಣವಾಗತ್ತೆ. ಇದು ಮನೋವ್ಯಾಧಿ, ಇದಕ್ಕೆ ಅವ್ರ ತಂದೆನೆ ಸರಿಯಾದ ಮದ್ದು. ಡಾಕ್ಟರ್ ಹೇಳಿದ್ ನಿಜ, ಆ ಮಕ್ಕಳಿಗೆ ಬೇಕಾದ್ದು ಅವರ ಪ್ರೀತಿ ತಂದೆ. ಅವ್ರು ಬಂದ್ರೆ ಈ ಮನೋವ್ಯಾಧಿ ತಾನಾಗೇ ಗುಣವಾಗುತ್ತೆ. ಈಗಿರೋದು ಒಂದೇ ದಾರಿ, ಹೇಗಾದ್ರೂ ಮಾಡಿ ಅವ್ರ ತಂದೆ ಆಗಿರೋ ಈ ಮನುಷ್ಯನ ಮನೆ ಕರ್ಕೊಂಡು ಹೋಗೋದು. ಏನು, ಆ ಕೊಲೆಗಾರನ, ಆ ಅಪಾಯಕಾರಿ ಮನುಷ್ಯನ ಮನೆ ಕರ್ಕೊಂಡು ಹೋಗ್ತೀಯ? ಬೀದಿಲಿ ಹೋಗೋ ಮಾರಿನ ಮನೆ ಕರಿತೀಯ? ಅವನು ಕೆಟ್ಟವನೇ ಆಗಿರ್ಬೋದು, ಅಪಾಯಕಾರಿನೂ ಇರ್ಬೋದು. ಈಗ ಆ ಪತ್ಕಾಲದಲ್ಲಿ ಅವನೇ ಗತಿ. ಅವನ್ ಮನೆ ಕಾಲಿಟ್ರೆ ನಿನ್ನ ಮಕ್ಕಳ ಪ್ರಾಣಕ್ಕೆ ಅಪಾಯ ಬರಬಹುದು. ಅವನ್ ಮನೆಗೆ ಬರದೆ ಇದ್ರೂ ಮಕ್ಕಳು ಕೊರಗಿ ಕೊರಗಿ ಸಾಯ್ಬಹುದು. ಇದೊಂದೇ ದಾರಿ, ಹೋಗು. ಏನಾದ್ರೂ ಆಗ್ಲಿ ಹೋಗು, ಹೋಗು. ನೀನು ಇಲ್ಲಿ ಈ ಹೊತ್ತಿನಲ್ಲಿ ನಿನ್ನಂತ ಸಂಸಾರಿ ಹೆಣ್ಣಿಗೆ ಕೂಲಿ ಬೋನ್ನಲ್ಲಿ ಏನ್ ಕೆಲ್ಸ? ಕೆಲ್ಸ ಇದೆ, ಅದಕ್ಕೆ ಬಂದೆ. ಏನ್ ಕೆಲ್ಸ ಇದೆ ಹೇಳು. ನಿಮ್ಮಿಂದೊಂದು ಉಪಕಾರ ಆಗ್ಬೇಕು. ಉಪಕಾರ? ಉಪಕಾರ ಉಪಚಾರ ಇವೆಲ್ಲ ಗೊತ್ತಿಲ್ಲ ನನ್ಗೆ. ಹಣ ಕೊಟ್ರೆ ಮಾತ್ರ ಕೆಲಸ ಮಾಡ್ತೀನಿ. ಹಣ ಕೊಡ್ತೀನಿ. ನಿಮ್ಮಿಂದ 2 ಮಕ್ಕಳು ಪ್ರಾಣ ಉಳಿಬೇಕು. ಪ್ರಾಣ ಉಳಿಬೇಕು? ಪ್ರಾಣ ತೆಗೆಯೋದನ್ ಮಾತ್ರ ಗೊತ್ತು ನನ್ಗೆ. ಉಳ್ಸಕ್ ಗಿಳ್ಸಕ್ ಬರಕಿಲ್ಲ. ಈಗ ನೀವು ಮನಸ್ಸು ಮಾಡಿದ್ರೆ ಪ್ರಾಣ ಉಳಿಸಿದ ಪುಣ್ಯಾನು ಬರುತ್ತೆ.
ಪುಣ್ಯ ಆಮೇಲೆ ಬರಲಿ, ಮೊದ್ಲ ಹಣ ಬರಲಿ. ಏನ್ ಕೆಲಸ ಹೇಳು? ನನ್ ಗಂಡ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ನಮ್ಮೆರಡು ಮಕ್ಕಳಿಗೆ ತಂದೆ ಅಂದ್ರೆ ಪ್ರಾಣ, ಅದಕ್ಕೆ ಮಕ್ಕಳಿಂದ ಈ ವಿಷಯ ಮುಚ್ಚಿಟ್ಟಿದ್ದೀನಿ. ಈಗ ಅಪ್ಪನ್ ಕಾಣದೆ ಮಕ್ಕಳು ಕೊರಗಿ ಕೊರಗಿ ಸಾಯೋ ಸ್ಥಿತಿಲಿವೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವು ಅವರ ತಂದೆ ಹಾಗೆ ಇದ್ದೀರಿ, ಅವರ ತದ್ರೂಪ. ನೀವು ತದ್ರೂಪ. ಈಗ ನೀವು ಅವ್ರ ತಂದೆ ಹಾಗೆ ಅಭಿನಯಿಸ್ಬೇಕು, ನನ್ನ ಗಂಡನಾಗೂ ಅಭಿನಯಿಸ್ಬೇಕು. ಅದು ಮಕ್ಕಳೆದುರಿಗೆ ಮಾತ್ರ. ತಂದೆ ತಾಯಿ ಮಕ್ಕಳು, ತಂದೆ ತಾಯಿ ಏನು ಅಂತ ಹೇಳಿದ್ರು, ಗಂಡ ಹೆಂಡತಿ ಪ್ರೇಮ ಪ್ರೀತಿ ಇವೆಲ್ಲ ನನಗೆ ಗೊತ್ತೇ ಇಲ್ಲ. ನೋಡು, ನನ್ನಂಥವನ್ನ ನಿನ್ನ ಮಕ್ಕಳು ತಂದೆ ಅಂತ ಒಪ್ಕೊಳ್ಳೋದೇ ಇಲ್ಲ, ಮತ್ ನನಗೂ ಮಕ್ಕಳು ಇಕ್ಕಳು ಅಂತ ಅವ್ರನ್ನ ಪ್ರೀತಿಯಿಂದ ನೋಡಕ್ ಸಾಧ್ಯವಿಲ್ಲ. ಹಾಗಾದ್ರೆ ಈ ಕೆಲಸಕ್ಕೆ ನೀವೇ ಸರಿಯಾದ ವ್ಯಕ್ತಿ. ಹಾಗಂದ್ರೆ ಆ ಮಕ್ಕಳನ್ನ ನೀವು ಪ್ರೀತಿಸಬಾರ್ದು, ಆ ಮಕ್ಕಳು ಕ್ರಮೇಣ ನಿಮ್ಮ ದ್ವೇಷ ಮಾಡ್ಬೇಕು. ನೀವ್ 6 ತಿಂಗಳು ಅಭಿನಯಿಸ್ಬಿಟ್ಟು ಹೋದ್ರು ಅವ್ರು ದುಃಖ ಪಡಬಾರ್ದು, ಅಷ್ಟೇ ನೀವು ಮಾಡ್ಬೇಕಾದ ಕೆಲಸ. 6 ತಿಂಗಳ ಅಭಿನಯ ಎಷ್ಟ್ ಕೊಡ್ತೀಯ? 1 ಲಕ್ಷ. 1 ಲಕ್ಷ? 2? 3? 4? ನೋ. 5? ನೋ ನೋ ನೋ. ಹಾಗಾದ್ರೆ ಎಷ್ಟು ಬೇಕು ನೀವೇ ಹೇಳಿ. 6 ತಿಂಗಳ ಅಭಿನಯ 6 ಲಕ್ಷ ಕೊಡು. ಸರಿ ಕೊಡ್ತೀನಿ, ಆದ್ರೆ ಒಂದು ವಿಷಯ. ಏನದು? ನೀವು ಗಡ್ಡ ತೆಗಿಬೇಕು. ಇಂಪಾಸಿಬಲ್. ಗಡ್ಡ ಗಿಡ್ಡ ತೆಗೋಕ್ ಸಾಧ್ಯನೇ ಇಲ್ಲ, ಕೆಲ್ಸನೇ ಬೇಕಾಗಿಲ್ಲ, ನೀವು ಜಾಗ ಖಾಲಿ ಮಾಡ್ಬೋದು. ಹಾಗನ್ಬೇಡಿ ನೋಡಿ, ಅವ್ರಿಗೆ ಗಡ್ಡ ಇರ್ಲಿಲ್ಲ. ಗಡ್ಡದ ಮಜಾ ಗೊತ್ತಿದ್ದಿರೋ ದಡ್ಡ. ಆ ಮಕ್ಕಳಿಗೋಸ್ಕರ ನಿಮ್ಮನ್ ಕೇಳ್ತಿದ್ದೀನಿ, ಇಲ್ಲ ಅನ್ಬಿಡಿ. ಆಲ್ರೈಟ್, ಗಡ್ಡ ತೆಗಿಯೋದಕ್ಕೆ 1 ಲಕ್ಷ. ಆಗ್ಲಿ ಕೊಡ್ತೀನಿ. ಅಡ್ವಾನ್ಸ್ ಎಷ್ಟು ಇದೆಯಾ? ಈಗೇನು ತಂದಿಲ್ಲ. ಅಡ್ವಾನ್ಸ್ ಕೊಡೋದಕ್ ಒಂದ್ ಪೈಸಾ ಇಲ್ಲ, ಬರೀ ಲಕ್ಷ ಲಕ್ಷ ಅಂತ ಮಾತಾಡ್ತೀಯಲ್ಲ. ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಹತ್ರ ಅಷ್ಟೊಂದು ಲಕ್ಷಗಳಿಲ್ಲ. ಆ ಮಕ್ಕಳಿಗೋಸ್ಕರ ನನ್ನಲ್ಲಿರೋ ಒಡವೆ ವಸ್ತು ಎಲ್ಲ ಮಾರಿ ನಿಮ್ಗೆ ಹಣ ಕೊಡ್ತೀನಿ. ನಿಮಗ್ ನಂಬಿಕೆ ಇಲ್ದಿದ್ರೆ ಈ ವಜ್ರದಂದ್ರ ಇಟ್ಕೊಳ್ಳಿ. ನನ್ನ ಅಡ್ರೆಸ್ ಎಲ್ಲಿದೆ? ನಾಳೆನೇ ಬರ್ತೀರಲ್ಲ? ಸರಿ. ಯಾರದು? ನನ್ನ ಕ್ಲೈಂಟ್. ಚೆನ್ನಾಗಿದ್ದಾಳಲ್ಲ? ಅವಳ ದುಡ್ಡು ಚೆನ್ನಾಗಿದೆ. ಮತ್ತೆ ಈ ಉಂಗ್ರ? ಆಗ್ಬೇಡ, ಗೊತ್ತಾಯ್ತಾ? ದೀಪ, ಎಂತ ಅಪಾಯದ ಕೆಲಸ ಮಾಡ್ತಾ ಇದೀಯಮ್ಮ? ಬೇರೆ ವಿಧಿನೇ ಇರ್ಲಿಲ್ಲ ಅದಕ್ಕೆ. ಅವನೊಬ್ಬ ದೊಡ್ಡ ಕೊಲೆಗಾರ, ಕ್ರೂರಿ ಅಂತಿದೀಯ. ಅವನನ್ನ ಮನೆ ಕರೆದಿದೀಯಲ್ಲ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ಯಮ್ಮ? ನಾನ್ ತರಕಾರಿ ಕತ್ತರಿಸಾಗ ಅವನು ಮನುಷ್ಯನೇ ಕತ್ತರಿಸ್ತಾನೆ ಅಂತೀರಾ? ಒಂದ್ ನಿಮಿಷ. ಬನ್ನಿ. ಬನ್ನಿ ಒಳಗಡೆ, ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ದೀರಿ? ನೀನ್ ಹೇಳಿದ್ಯಲ್ಲ ನಿಜಾನ ಅಥವಾ ಹುಲಿಗಳ ಹಿಡಿಯಕ್ ಹಾಕಿದ್ ಬಲೇನ ಅಂತ ನೋಡ್ದೆ. ಈಗ ಅನ್ನಾನ ಇಲ್ಲ ತಾನೆ? ಇಲ್ಲ, ಮಕ್ಕಳಲ್ಲೇ. ಮಕ್ಕಳ ಮೇಲಿದ್ದಾರೆ, ಬನ್ನಿ. ಇವರೇ ಆ ಮಕ್ಕಳು?
ಅಮರ್ ಅಮರ್ ಕಣ್ಬಿಡು ಅಮರ್ ಅನಿ ಕಣ್ಬಿಡಿ ಯಾರು ಬಂದಿದ್ದಾರೆ ನೋಡಿ ಇಷ್ಟು ಒದಾಗ್ಬಿಟ್ಟು ಗೊತ್ತಾ, ನಮ್ಮ ಜ್ವರ ಕೂಡ ಬಂದ್ಬಿಟ್ಟಿತ್ತು. ತಿರ್ಗಾ ಆಗಲ್ಲ, ನಾವ್ ಬಂದ್ಬಿಟ್ಟೆ ಬೇಡ ಪಾಪ. ಇಲ್ಲಪ್ಪ, ಇನ್ನವ್ರೆಲ್ಲ ಹೋಗೋದಿಲ್ಲ. ಪಾಪ ಬಂದ್ರಲ್ಲ, ಬ್ರೆಡ್ ತಿನ್ನಿ, ಹಾಲು ಕುಡಿರಿ, ಎಲ್ಲ ಕುಡಿತೀವಿ, ಔಷಧಿನೂ ಕುಡಿತೀವಿ. ವೆರಿ ಗುಡ್. ಪಾಪ ನೀನೇ ಕುಡ್ಸ. ಏನ್ ಪಾಪ ನೀನು ಸ್ಕೂಲ್ ಕೊಡು ಅಂದ್ರೆ ಬಾಟ್ಲಿ ಹೇಳ್ತೀಯಲ್ಲ. ಇದು ಕೊಡಿ ತಗೊಳ್ಳಿ. ನಂಗೆ ಪಾಪ ಒಳ್ಳೇದು. ಪಾಪ ರೆಸ್ಟ್ ತಗೊಳ್ಳಿ, ತುಂಬಾ ದೂರದಿಂದ ಬಂದಿದ್ದಾರೆ. ಈಗ ನೀವು ನಿದ್ದೆ ಮಾಡಿ. ಸರಿ ಪಾಪ, ನಾವು ಮಲ್ಕೊಳ್ತೀವಿ. ಬನ್ನಿ ಹೋಗೋಣ. ಕೈ ತೊಳ್ಕೊಳ್ಳ ದೇವ್ರ. ಕೈ ತೊಳೆಯೋದು ಊಟ ಆದ್ಮೇಲೆ. ಬಡಸು, ಹಸಿವಾಗಿದೆ. ಯೋ ಏನೋ ಇದೆಲ್ಲ. ಏನ್ ಏನ್ ಏನಿದೆಲ್ಲ? ಇದು ಪಲ್ಯ, ಮೊಸರು, ಅನ್ನ, ಸಾರು, ಸಾಂಬಾರು. ಸರಿ, ತಿನ್ನಕ್ ಏನಾದ್ರು ಕೊಡು ಅಂದ್ರೆ ಈ ತರ ಗಲೀಜೆಲ್ಲ ಕೊಡ್ತಾ ಇದೆಯಲ್ಲ. ಇದೆಲ್ಲ ತಿನ್ನದೆ ಸರ್. ಯಾರು ತಿನ್ನೋದು? ಯಾರು ತಿನ್ನೋದು? ಹಸಿದ ಹುಲಿಗೆ ಹುಲ್ಲು ಕೊಟ್ರೆ ಈ ತರ ತಿನ್ನುತ್ತಾರು? ಯಶೋದ್ರಲ್ಲಿ ಇವ್ರು ಮಕ್ಕಳಿಗಿನ ಜೋರಾಗಿದಾರಪ್ಪ. ಟೈಗರ್ ನೋಡು, ಹೀಗೆಲ್ಲ ಗಲಾಟೆ ಮಾಡಿದ್ರೆ ಮಕ್ಳು ಎದ್ಬಿಡ್ತಾರೆ. ನಮ್ಮ ಅಗ್ರಿಮೆಂಟ್ ಮರಿಬೇಡ. ಅಗ್ರಿಮೆಂಟ್? ಯಾರ ಮನೇಲಿ ತಿನ್ನೋದಕ್ಕೆ ಒಂದು ಪ್ರಾಣಿನೂ ಇಲ್ಲ. ನಾಳೆಯಿಂದ ಇವನು ಬೇಕಾಗಿಲ್ಲ. ನಾನು ಈ ಮನೇಲಿ ಇರ್ಬೇಕಾದ್ರೆ ನನ್ನ ಊಟನೇ ಇರ್ಬೇಕು, ನನ್ನ ಬಟ್ಲರೇ ಬರ್ಬೇಕು. ಹಾಗೆ ಆಗ್ಲಿ, ಈ ಗಲಾಟೆ ಮಾಡ್ದೆ ಹೋಗ್ ಮಲಕೋ. ಗಲಾಟೆ? ಯಾರು ಗಲಾಟೆ ಮಾಡ್ತಾರೆ? ಅಬ್ಬ, ಬದುಕಿದ್ಯಾ ಬಡ ಜೀವವೇ? ಅಮ್ಮ, ಕಾಣಲಿರ್ಬೇಕಾದ ಈ ಪ್ರಾಣಿನ ಮನೆಗೆ ಯಾಕೆ ತಂದ್ರಮ್ಮ? ಹೀಗಾದ್ರೆ ಮುಂದೆ ನನಗತಿ ಏನ್ರಮ್ಮ? ಭಟ್ರೆ, ಮಕ್ಕಳಿಗೋಸ್ಕರ ಏನೇ ತೊಂದ್ರೆ ಆದ್ರೂ ನಾವ್ ಸಹಿಸ್ಕೋಬೇಕಲ್ಲ. ನೀವ್ ಹೇಳೋದು ನಿಜ ಅಮ್ಮ. ಆಯ್ತು. ಯಾರು ನೀವು? ಐ ಆಮ್ ದ ಸ್ಪೆಷಲಿಸ್ಟ್ ಫಾರ್ ಚಿಕನ್ ಮಸಾಲಾ ಮೇಜರ್ ಮಿಲ್ಟ್ರಿ ಕುಕ್ ಅಂದ್ರೆ ಬಟರ್. ನೀವು ಈ ಮನೆಯಲ್ಲಿ ಬಟರ್? ಬಟ್ರೇನಪ್ಪ, ಸೆಟ್ರೇನಲ್ಲ. ಅಯ್ಯೋ, ಇದೇನಿದ ಅನಿಷ್ಟ! ಕೋಳಿ ಮೀನು ಎಲ್ಲ ಹಿಡ್ಕೊಂಡು ಪ್ರಾಣಿ ಪರಿವಾರ ಸಮೇತ ಬಂದಿದ್ದೀರಲ್ಲ. ಯಜಮಾನರು ನಮ್ಮನ್ನು ಈ ಮನೆಯಲ್ಲಿ ಬಟರ್ ಕೆಲಸಕ್ಕೆ ಬರಕ್ಕೆ ಹೇಳಿದ್ದಾರೆ. ಇನ್ನು ಮೇಲೆ ಈ ಮನೆಯಲ್ಲಿ ಕೋಳಿ, ಕುರಿ, ಮೀನು ಎಲ್ಲ ಬೇಯಿಸೋದೆ ನಮ್ಮ ಕೆಲಸ. ನಿಮ್ಮ ಅವತಾರ ನೋಡಿದ್ರೆ ಬರೀ ಕೋಳಿ ಕುರಿ ಅಲ್ರಪ್ಪ, ನನ್ನೂ ಸೇರಿಸಿ ಮನೆನೇ ಬೇಯಿಸೋ ಕಾಣುತ್ತೆ ನೋಡಿ. ನಾನ್ ತುಂಬಾ ಮರಿ. ಏನು ಎಡಿ ಕಾಯಿದೆ ನಿಮ್ಗೇನ್? ನಿಮ್ಮ ದಾಡಿ ನಡೀರಿ, ಅಡುಗೆ ಮನೆ ತೋರಿಸ್ತೀನಿ. ಐ ಸಿ, ಕಮ್ ಕಮ್. ಇವನೇ ಒಂದು ಪ್ರಾಣಿ ಇದಾಗಿದ್ದಲ್ಲಪ್ಪ, ನೋಡಿದ್ರ ಇದೇ ಅಡಿಗೆ ಮನೆ.
ಯು ಮೀನ್ ದಿಸ್ ಇಸ್ ಚಿಕನ್? ಐ ಆಮ್ ಸಾರಿ, ಕಿಚನ್ ಕಿಚನ್ ಕಿಚನೋ ಚಿಕನೋ ಏನ್ ಹಾಳೋ, ಒಟ್ನಲ್ಲಿ ಇದನ್ನೆಲ್ಲ ನೀವು ಆ ಕಡೆ ಇಟ್ಕೊಂಡು ಕತ್ತರಿಸ್ಕೊಳ್ಳಿ, ನಾನು ಇದನ್ನೆಲ್ಲ ಈ ಕಡೆ ಇಟ್ಕೊಂಡು ಉತ್ತರಿಸ್ಕೋತೀನಿ. ದಟ್ ಇಸ್ ಮೈ ಸೈಡ್ ಇಸ್ ಕಟಿಂಗ್, ಯುವರ್ ದಟ್ ಸೈಡ್ ಇಸ್ ಸ್ಕ್ರೇಪಿಂಗ್. ಯು ಡೋಂಟ್ ಶೌಟ್, ಕೂಗಿದ್ರೆ ಕಟ್ ಮಾಡ್ಬಿಡ್ತೀನಿ ನೋಡು. ನಮ್ ತರಕಾರಿನ ಎಷ್ಟೋ ವಾಸಿಯಪ್ಪ. ವಾಟ್ ಇಸ್ ದಟ್? ಕೂಗೋದು ಇಲ್ಲ, ಗಲಾಟೆ ಮಾಡೋದು ಇಲ್ಲ. ನಿಮ್ಮ ತರಕಾರಿಗೆ ನೋ ಬ್ಲಡಿ ಮೌತ್. ಅಯ್ಯಪ್ಪ ಆ ಕಡೆ ಹೇಳ್ಕೊಡ್ರಿ ಅನಿಷ್ಟ. ಸಾರಿ ಬಾಟ್, ನಮ್ಮ ಕೋಳಿಗೆ ಮಡಿ ಮೈಲಿಗೆ ಒಂದು ಗೊತ್ತಾಗೋಲ್ಲ, ಅದನ್ನೀಗ ಕತ್ತರಿಸಿ ಡ್ರೆಸ್ ಮಾಡ್ಬೇಕು. ಇದಕ್ಕೆ ಡ್ರೆಸ್ ಬೇರೆ ಮಾಡ್ತಿರೋ? ಯಸ್. ಆ ಕೋಳಿಗೊಂದು ಸೀರೆ ಉಡ್ಸಿ ಆ ಉಂಜಕ್ಕೊಂದು ಸೂರ್ ತಗಲಾಕಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಅಬ್ಬ ದರಿದ್ರು ವಾಸನೆ. ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? ಓ ಬ್ಯೂಟಿಫುಲ್ ಸ್ಮೆಲ್, ಜಸ್ಟ್ ಲೈಕ್ ಇಂಟಿಮೇಟ್ ಶೈನ್. ಮೈ ಡಿಯರ್ ಬಾಟ್, ಇದನ್ನ ಇವತ್ತು ಸಾಂಬಾರ್ ಮಾಡಿ ಇಟ್ಬಿಟ್ಟು ನಾಳೆ ಇಡ್ಲಿ ವಡೆ ಜೊತೆ ಒಳಗೆ ತಿಂದ್ರೆ ಹೇಗಿರ್ತದೆ ಗೊತ್ತು? ನಾಳೆ ಇದನ್ನ ತಿಂದು ನನ್ನ ಯಾವತ್ತು ತಿಂತೀರೋ ಆ ದೇವ್ರಿಗೆ ಗೊತ್ತು. ಒಟ್ನಲ್ಲಿ ಇದೆಲ್ಲ ನೋಡಿದ ಕರ್ಮಕ್ಕೆ ನಾನು ಸ್ನಾನ ಮಾಡಿ ಮಡಿ ಆಗ್ಬೇಕು. ವಾಟ್ ಯು ಆರ್ ಟೇಕಿಂಗ್ ಬಾತ್? ವಾಟ್ ಆರ್ ದ ಪ್ರಾಬ್ಲಮ್ ಆಗಿದೆ? ಇನ್ ವಿಚ್ ವಾಟರ್ ಯು ಆರ್ ಟೇಕಿಂಗ್ ಬಾತ್? ಆಲ್ ರೈಟ್, ಗೋ ಟು ಯುವರ್ ವರ್ಕ್, ಐ ವಿಲ್ ಗೋ ಟು ಮೈ ಜಾಬ್. ನೀನಾ, ಇಲ್ಲೇನ್ ಮಾಡ್ತಿದ್ದಿ? ಇಲ್ಲೇನ್ ಮಾಡ್ತಿದ್ಯಾ? ನಿನ್ನೆ ನೋಡ್ತಾ ಇದ್ದೇನೆ. ನೀನ್ ಇಲ್ಲಿಗೆ ಬರ್ಬಾರ್ದು, ಹೊರಟೋಗಿಲ್ಲಿಂದ. ಯಾಕಾಚೆ ಹೋಗ್ಬೇಕು? ಹೋಗೋದಿಲ್ಲ, ನಾನೀಗ ನಿನ್ ಗಂಡ ತಾನೆ. ನಮ್ಮ ಮಗನ ಮೇಲೆ ಮರಿಬೇಡ, ನೀನು ನನ್ನ ಗಂಡನಾಗ ಅಭಿನಯಿಸೋದು ಮಾತ್ರ, ಅದು ಮಕ್ಕಳಿದ್ರಿಗೆ. ಬೇಗ ಹೊರಟಾಗಿಲ್ಲಿಂದ. ವಾಟ್ ವರ್ಡ್? ನೀವು ಅನಾರೋಗ್ಯ ತಾನೆ? ಯಾರ್ರಿ ಅದು? ನೀವ್ ಹೇಗಿದ್ದೀರ? ನಾವು ಆವಾಗ್ಲೂ ಅನಾರೋಗ್ಯನೇ, ರೋಗ ಅನ್ನೋದೇ ಇಲ್ಲ. ನಿಮ್ ನಾಲ್ಗೆ ದರ್ಬೆ ಹಾಕಿ ಸುಡ್ತು. ಅನಾರೋಗ್ಯ ಅಲ್ರಿ, ಆರೋಗ್ಯ ಆರೋಗ್ಯ. ದರ್ಶ್ ಕಾರಕ್ ರೋಜ ರೋಜ. ಏನ್ ತಂದಿದೀರ? ಏನಿದು ಅಂದ್ರ? ಮಗಿನ ತಂದಿದ? ಮಗುನ್ ತಂದ್ಬಿಟ್ರ? ಯಾರ್ದು? ಯೋ ಬಟ್ ಯೋ ಬ್ಲೇಡಿ ಬಟ್ ಸಿಹರ್. ನೀನ್ ತಂದಿದೀರ? ಮತ್ತೆ ಮಗುನ ಅಂತೀರಲ್ರಿ? ಮಾನು ಮಾನು. ಅಯ್ಯಪ್ಪ ಯು ಬ್ಲಡಿ ಬಟ್, ನೀವ್ ಯಾಕೆ ಹಾರ್ತೀರಿ? ಕೋಳಿ ಹಾರಕ್ ಮುಂಚೆ ನಾನೇ ಹಾರ್ಬಿಟ್ರೆ ತಿರುಗಿ ಸ್ನಾನ ಮಾಡೋದ್ ತಪ್ಪುತ್ತಲ್ಲ? ಅದು ಇನ್ನೆಲ್ಲಿ ಆರ್ತದೆ? ಡ್ರೆಸ್ ಮಾಡಿಸ್ಕೊಂಡೆ, ಹಾಯಾಗಿ ಮಲಗಿದೆ. ಹೌದಾ? ಏನ್ ಡ್ರೆಸ್ ಮಾಡ್ಸಿದ್ರಾ? ಅಯ್ಯೋ ಗುರ್ತೇ ಸಿಗಲ್ವಲ್ರಪ್ಪ. ವಾಸನೆ ಏನೋ ಒಂಥರ ಚೆನ್ನಾಗೇ ಇದೆ. ಏನೇ ಮಸಾಲೆ ಹಾಕಿದ್ರಪ್ಪ? ಸ್ವಲ್ಪ ತಿಂದಿವ್ ನೋಡಿಪ್ಪ. ಹಾಗೆಲ್ಲ ಹೇಳಿ ಯಾಕ್ರಿ ಹೊಟ್ಟೆ ಉರಿಸ್ತೀರಾ? ನೋ ಹೊಟ್ಟೆ ಉರಿ ಬಿಸ್ನೆಸ್ ಬಚ್, ಸ್ವಲ್ಪ ತಿಂದು ನೋಡಿ, ಉರಿ ಎಲ್ಲ ಸರಿ ಹೋಗುತ್ತೆ. ಬಾಸ್ ಇಸ್ ಕಮಿಂಗ್. ಅಯ್ಯೋ ಎಸ್ ಸರ್. ಪಾಪ ನಂಗೆ ಜ್ವರನೇ ಇಲ್ಲ. ನನಗೂ ಅಷ್ಟೇ, ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀವಿ ಪಾಪ. ಪಾಪ ನೀನು ಹಳೆ ಕಾರ್ ಏನಾಯ್ತು? ಅದನ್ನ ಕೊಟ್ಬಿಟ್ಟು ಹೊಸ ತಗೊಂಡ್ರು. ಪಾಪ ಅದೇನ್ ತಿಂತಿದ್ಯಾ ನೀನು? ಇದನ್ನೆಲ್ಲ ಮುಂಚೆ ತಿಂತಿರ್ಲಿಲ್ಲಲ್ಲ. ಬಾಯ್ ಮುಚ್ಚು, ಬೇಕಾದ್ರೆ ನೀನು ತಿನ್ನು. ಬೇಡ, ನಿಮ್ ಪಾಡಿ ನೀವು ಊಟ ಮಾಡಿ. ನಿಮ್ ಪಪ್ಪ ಹೊಸ ಜಾಗಕ್ಕೆ ಹೋಗಿ ಇದನ್ನೆಲ್ಲ ತಿನ್ನೋದ್ ಕಲ್ತಿದ್ದಾರೆ. ತಿನ್ನಿ. ಅಯ್ಯೋ ತಿರ್ಗಾ ಸ್ನಾನ ಮಾಡ್ಬೇಕಾಯ್ತಲ್ಲಪ್ಪ. ಪಪ್ಪ ತುಂಬಾ ಬದಲಾಯಿಸಿ ಬಿಟ್ಟಿದಾರಲ್ವಾ? ಅಷ್ಟೇ ಅಲ್ಲ, ಇನ್ನೂ ಒಂದ್ ಪತ್ತೆ ಮಾಡಿದ್ದೀನಿ. ಏನೇ ಇದು?
ಪಪ್ಪನ್ ರೂಮ್ ಅಲ್ಲಿ ಇದು ಬೇರೆ ಇದೆ. ಇದು ಅಂದ್ರೆ ಬಾಟ್ಲು ಕಣೋ ಬಾಟ್ಲು. ಈಗಂತೂ ಎಸ್ಟೇಟಿಗೆ ಹೋಗೋದೇ ಇಲ್ಲ, ಮೂರತ್ತು ರೂಮ್ ಅಲ್ಲಿ ಕುತ್ಕೊಂಡು ಒಂದೇ ಸಮ ಕುಡಿತಾ ಇರ್ತಾರೆ. ಹೌದಾ? ಅಂತೂ ಹೊಸ ಮಾವನಲ್ಲಿ ಇದೆಲ್ಲ ಆಗ್ತಾ ಇರೋದು. ಛೀ, ಸುಮ್ನೆ ಇರು, ಪಪ್ಪ ಮಾಡಿದ ಕಮ್ಮನ್ ಬೈಬೇಡ. ನಾವು ಪಪ್ಪನ ಮೊದಲಿನ ಹಾಗೆ ಮಾಡೋಣ. ಕರೆಕ್ಟ್, ಬಾ ಹೋಗೋಣ. Cheers. For health and wealth and prosperity. ಕೆಲಸ ಹೇಳಿ. ನಾನ್ ನಿನ್ ಯಾಕೆ ಕರೆಸ್ತೀನಿ ಅಂತ ಗೊತ್ತಲ್ಲ? ಗೊತ್ತು. ಟು ಕಿಲ್ ಆ ವಕೀಲರ್ ಯಾವ ಅನ್ಕೊಳ್ಬೇಕು? ರೈಟಾ? ಇವನೇ ದೀಪಾಂಜಲಿ ಎಸ್ಟೇಟ್ ಓನರ್. ಭಾರಿ ಕುಳ. ನಾಳೆ ಬ್ಯಾಂಕ್ ನಿಂದ 10 ಲಕ್ಷ ರೂಪಾಯಿ ತಗೊಂಡು ಎಸ್ಟೇಟ್ ಹೋಗ್ತಾನೆ. ನೀನಿವನ್ನ, ಅವನು ನನ್ನ ಶತ್ರು. ಮೈ ಎನಿಮಿ ನಂಬರ್ ಒನ್. ರೈಟ್. ನಾಳೆ ಬೆಳಗ್ಗೆ ಒಂದು ಹಣ ಬಿದ್ದಿರುತ್ತೆ. ಮತ್ ಹಣ 50-50. ಅಗ್ರೀಡ್. ಡನ್. ಅಡ್ವಾನ್ಸ್? ಅಡ್ವಾನ್ಸ್ ಬೇಕಾಗಿಲ್ಲ, ಬಡ್ಡಿ ಸೇರಿಸಿ ಎಲ್ಲ ಒಟ್ಟಿಗೆ ತಗೋದೇನೆ. ಸಾವುಕಾರ್ರೆ ಬಂದ್ರೆ. ನಮಸ್ಕಾರ ಜಮೀನ್ದಾರ್ರೆ, ನಿಮ್ ಮನೆಗೆ ಬರ್ಬೇಕು ಅಂತಿದ್ದೆ. ಹೌದಾ? ಅದ್ರ ಸುಮ್ನೆ ಸೈಕಲ್ ಹೊಡ್ಕೊಂಡು ಅಷ್ಟು ದೂರ ಯಾವನ್ ಬರ್ತಾನೆ? ಅದಕ್ಕೆ ಇಲ್ಲಿ ಬಂದೆ. ತಗೊಳ್ಳ ನಿಮ್ ಪೋಸ್ಟ್. ನನ್ ಪೋಸ್ಟ್ ಬೆಚ್ಚು ಬೆಚ್ಚು ನಿನ್ ಬ್ಯಾಗು. ಏನ್ ಮಾಡೋ ಜಮೀನ್ದಾರ್ ಸಾಹೇಬ್ರೆ, ಸಾವು ಯಾರಿಗೂ ತಪ್ಪಿದ್ದಲ್ಲ, ನಿಮ್ಮಂತ ನೀಚರಿಗಂತೂ ಅಲ್ವೇ ಅಲ್ಲ. ಎನಿವೆ, ಐ ಆಮ್ ವೆರಿ ಸಾರಿ. ವೆಲ್ ಡನ್ ಟೈಗರ್, ವೆಲ್ ಡನ್. ನಿಮ್ ಶಾಬಾಸ್ಗಿರಿ ಬೇಕಾಗಿಲ್ಲ, ಹಣ ಕೊಡಿ. ತಗೋ 50%. 50-50 ಸಾಲ್ದು ಇನ್ನೊಂದ್ ಶೇರ್ ಬರ್ಬೇಕು. ವಾಟ್? ನಿಮ್ಗೆ ಒಂದ್ ಪ್ರಾಣ ಮತ್ತೆ ಹಣ ಎರಡು ಬೇಕಾಗಿತ್ತಲ್ಲ. ನಾನೊಂದು ಪ್ರಾಣ ತೆಗೆದು ಹಣ ತಂದಿದ್ದೀನಿ. ಹಣದ್ದೆಲ್ಲ 50-50 ಕೊಡ್ತಾ ಇದ್ದೀರಾ? ಆದ್ರೆ ಪ್ರಾಣದ್ದು? ದಟ್ಸ್ ಇಂಪಾಸಿಬಲ್, ಯು ಫೂಲ್. ಶಟ್ ಅಪ್, ಮರ್ಯಾದೆಯಿಂದ ಮಾತಾಡಿ. ನಾನು ನಿಮ್ ಕೈ ಕಡೆ ಕೆಲಸ ಮಾಡ್ತಿದ್ದ ಉದ್ಯೋಗಿ ಅಲ್ಲ. ವಿ ಆರ್ ಬೋತ್ ಈಕ್ವಲ್ ಪಾರ್ಟ್ನರ್ಸ್. ಕಿಲ್ಲಿಂಗ್ ಚಾರ್ಜಸ್ ಬೇರೆ ಬರಲೇಬೇಕು. ಕೊಡದೆ ಹೋದ್ರೆ? ಬರದೆ ಹೋದ್ರೆ ಹ್ಯಾಕ್ ತಗೋಬೇಕು ಅಂತ ನನ್ ಚೆನ್ನಾಗಿ ಗೊತ್ತು. ಟೈಗರ್, ನೀವಿಬ್ರೆ ಹೆಜ್ಜೆಗಳಾಡ್ಬಾರ್ದು. ನನ್ ಮಾತು ಕೇಳಿ. ಶಾಬಿಂಗಾ
ನನ್ನ ಹಣ ನಾನು ಬರಲೇಬೇಕು, ಇಲ್ಲ ಅಂದ್ರೆ ಯಾರ ಪ್ರಾಣ ತೆಗೆಯೋಕು ನನ್ ಸಿದ್ಧ. ಹಾಗಾದ್ರೆ ನಿನ್ ಹಣನೇ ಹೆಚ್ಚಾಯ್ತಲ್ಲ? ಹೌದು, ಹಣನ ಎಲ್ಲಕ್ಕಿಂತ ಹೆಚ್ಚು. ಮನಿ ಇಸ್ ಎವ್ರಿಥಿಂಗ್, ಗೋಲ್ಡ್ ಇಸ್ ಮೈ ಗಾಡ್. ನಿನ್ಗೆ ಎಷ್ಟು ಬೇಕು ತಗೋ, ತಗೊಂಡು ಹೋಗು, ಗೆಟ್ ಔಟ್. ಯೋ ಕಿರ್ಚಬೇಡ, ಉಪಕಾರ ಅಂತ ಇಲ್ಲ, ನೀನು ನಿಯತ್ತಾಗಿ ಪಾಲ್ ತಗೊಂಡು ಹೋಗ್ತಾ ಇದೀನಿ ಅಷ್ಟೇ. ಬಾಸ್, ದಿಸ್ ಇಸ್ ಮೈ ಒನ್ ಸ್ಪೆಷಲ್ ಮಸಾಲ ಫಾರ್ ತಂದೂರಿ ಚಿಕನ್. ಏನದು? ಏನೆಲ್ಲ ತಲೆ ಹಾಕಿ ಮಸಾಲೆ ಮಾಡಿ ಚಿಕನ್ ತಂದಿದ್ದೀನಿ. ದಟ್ ಟು ವೆರಿ ಗುಡ್ ಕಾಂಬಿನೇಷನ್ ಫಾರ್ ವಿಸ್ಕಿ. ಯಾ How is it, boss? Papa. School alli amarge running ne sal first prize bandide. Very good, very good. Very good. Tumba olle prize kodidare nim madam. Papa. Prapanchadalli iro kappella nin haalvi kudiyakke ankondya? Nin buddhi illa. ಮಾಡ್ತಿರೋದು ಹಾಳು ಬಾಟ್ಲಿಂದ ತಾನೆ ನೋಡಕ್ಕೆ ಅಂತ ನಮ್ ಪ್ರಾಣ ಬಿಡ್ತೀವಿ, ಈಗ ನಮ್ ಪ್ರಾಣ ತಾಣಕ್ಕೆ ವಾಪಸ್ ಬಂದಿದ್ಯಾ? ಎಷ್ಟು ದಿವಸದಲ್ಲಿ ಒಂದು ದಿನ ನಮ್ಮ ನಡೀಲಿಲ್ಲ, ಈ ಪ್ರೀತಿ ಎಲ್ಲ ಎಲ್ಲೋಯ್ತು ಪಪ್ಪ. ಹೂವಿನಂತ ಮಕ್ಕಳ ಬಾಯಲ್ಲಿ ರಕ್ತ ಬರೋ ಹೊಡ್ತಿದೆಯಲ್ಲ, ನಿನ್ನ ನಾಚಿಕೆ ಆಗಲ್ಲ? ನೀನು ಮಾನವ ಅಲ್ಲ ದಾನವ, ಪ್ರೀತಿ ಕರುಣೆ ಏನು ಇಲ್ಲದ ಕ್ರೂರ ಪ್ರಾಣಿ ನೀನು. ರಾಕ್ಷಸರು ನಾಚ್ಕೋಬೇಕು ನಿನ್ನ ನೋಡಿ. ನೋಡು, ಆ ಮಕ್ಕಳನ್ನು ಹೀಗೆ ಹಿಂಸೆ ಮಾಡಿ ಕೊರಗಿಸೋ ಬದಲು ಒಂದೇ ಸಲ ಕೊಂದು ಬಿಡು, ಹೋಗು. ಇಷ್ಟಕ್ಕೆಲ್ಲ ನಾನೇ ಕಾರಣ, ನಾನ್ ಮಾಡಿದ್ರೆ ಫಲಾನ ಆ ಮಕ್ಕಳು ಅನುಭವಿಸ್ತಿದ್ದಾರೆ. ಬಾಗಿಲು ಬಾಗಿಲು ತೆಗೆಯ. ಹೂವಿನಂತ ಮಕ್ಕಳ ಬಾಯಲ್ಲಿ ರಕ್ತ ಬರೋ ಹೊಡೆದಿದೆಯಲ್ಲ, ನಿನ್ನ ನಾಚಿಕೆ ಆಗಲ್ಲ? ನೀನು ಮಾನವ ಅಲ್ಲ ದಾನವ. ತುಂಬಾ ನೋವಾಯ್ತಾ ಪಾಪ? ನಿನ್ ಕಣ್ಣ ನೀರು. ಹೌದು, ಜೀವನದಲ್ಲಿ ಇದೇ ಮೊದಲನೇ ಸಲ ನಾನು ಹತ್ತಿದ್ದು.
ಈ ಪಾಪಿ ಕೈ, ಈ ರಾಕ್ಷಸ ಕೈನ ತಾನ ನಿಮ್ ನೋವಾಗಿರೋದು. ಈ ಕೈ ಇರಬಾರ್ದು, ಈ ಕೈ. ಈ ಕೈ ನೋವಾಗಿಲ್ಲ, ಹೂವಿನಂತ ಕೆನ್ನೆಗೆ ಕಷ್ಟ ಕೊಟ್ಟಿರೋ ಕೈ ಇದು. ನನ್ ಕ್ಷಮಿಸ್ಬಿಡಿ, ಈ ಪಾಪಿನ ಕ್ಷಮಿಸ್ಬಿಡಿ. ಬಿಡಿ ಪಪ್ಪ, ನೀವ್ ಎಷ್ಟೇ ಆದ್ರು ನಮ್ ಪಪ್ಪ ಅಲ್ವಾ? ಹೌದು, ನಾನ್ ನಿಮ್ ಪಪ್ಪ. ಭಾಗ್ಯ ಅದೇ, ಅದೇ ನನ್ ಭಾಗ್ಯ. ಹಲೋ ಹಲೋ, ಡಾಕ್ಟರ್ ಮಾಡ್ತಾ ಇರ್ತಾ ಇರೋದು. ಡಾಕ್ಟ್ರೆ, ನಮ್ ಪಪ್ಪನ್ಗೆ ಕೈಗೆ ಗಾಯ ಆಗ್ಬಿಟ್ಟಿದೆ. ಪಾಪ, ತುಂಬಾ ಅವರಿಗೆ ಬೇಗ ಬಂದ್ಬಿಟ್ಟಿ. ಡಾಕ್ಟ್ರೆ, ನಮ್ ಪಪ್ಪನ್ಗೆ ವಾಸಿ ಮಾಡಿ, ಔಷಧಿ ಕೊಡಿ, ಬೇಗ ಬರ್ತೀರಲ್ಲ. ಥ್ಯಾಂಕ್ ಯು ಡಾಕ್ಟ್ರೆ. ತುಂಬಾ ಜ್ವರ ಇದೆ, ಕೈ ಸೆಪ್ಟಿಕ್ ಆಗಿದೆ. ಹುಷಾರಾಗಿ ನೋಡ್ಕೊಳ್ಳಿ, ಪ್ರತಿ 3 ಗಂಟೆಗೆ ಒಂದ್ಸಾರಿ ಈ ಟ್ಯಾಬ್ಲೆಟ್ಸ್ ಕೊಡಿ. ನಾನ್ ಬರ್ತೀನಿ. ಸ್ವಲ್ಪ ಕುಡಿ. ಹಾ, ಕೈ ಎತ್ಬೇಡಿ, ನಾನೇ ಕುಡಿಸ್ತೀನಿ. ಪಪ್ಪ, ಕೈ ತುಂಬಾ ನೋವು. ತಪ್ಪಪ್ಪ, ವೆರಿ ಸಾರಿ ಪಪ್ಪ, ನಮ್ದೇ ತಪ್ಪು. ನಾವಿಬ್ರು ನಿಮ್ಗೆ ತುಂಬಾ ಕೋಪ ಬರೋ ಮಾಡಿಬಿಟ್ವಿ, ಕ್ಷಮಿಸ್ಬಿಡು ಪಪ್ಪ. ನಮ್ಮಿಂದಲೇ ಈ ಕೈಗೆ ತುಂಬಾ ಜಾಸ್ತಿ ಏಟ್ ಆಗಿದ್ದು. ತಪ್ಪು ನಿಮ್ದಲ್ಲ, ಕೈ ಎಷ್ಟು ಕೆಟ್ಟ ಕೆಲಸ ಮಾಡಿತ್ತೋ, ಎಷ್ಟು ಜನರ ನೋಯಿಸುತ್ತೋ. ಪಪ್ಪ, ನೀವಂತವ್ರಲ್ಲ, ತುಂಬಾ ಒಳ್ಳೆ ಪಪ್ಪ ನೀವು. ಇಲ್ಲ, ಹಾಗೆ ಹೇಳ್ಬೇಡಿ. ದೇವ್ರಂತ ಮಕ್ಕಳನ್ನ ಹೊಡೆದು ರಕ್ತ ತರಿಸಿರೋ ಕೈ ಇದು. ಹಾಳು ಕೈ ಹೋದ್ರು ನನಗೆ ಏನು ಚಿಂತೆ ಇಲ್ಲ. ಗುಡ್ ಮಾರ್ನಿಂಗ್ ಪಪ್ಪ. ಗುಡ್ ಮಾರ್ನಿಂಗ್.
ಪಾಪಾ ಚಿಕನ್ ಎಗ್ಗು ತಂದಿದೀವಿ, ಕಾಫಿನೂ ತಂದಿದೀವಿ. ಇದೆಲ್ಲ ನನಗೆ ಬೇಡ ರಾಜ. ನೀವೇನ್ ತಿಂತೀರಾ? ಅದೇ ನನ್ಗೆ. ನಾವು ಬ್ರೆಡ್ ತಿಂತೀವಿ, ನೀನು ತಗೋ. ಎಲ್ಲಿ ಬಾ ನೋಡೋಣ. ಬಾ 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 ಅನಿತಾ, ಬೇಗ 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 ಕಮಾನ್. ಇದು ಇಲ್ಲಿರ್ಲಿ, ಮತ್ತೆ ಈ ಪುಸ್ತಕ ಇಲ್ಲಿರ್ಲಿ, ಮತ್ತೆ ಇದು ನ್ಯೂ ಮ್ಯಾಥಮೆಟಿಕ್ಸ್ ಇಲ್ಲಿ, ಮತ್ತೆ ಪ್ರೀತಿ ಅನಿತಾಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಪಪ್ಪ, ಹೋದ ವರ್ಷದ್ದು ಯಾವ ತಾರೀಕು? ನಾಳೆ. ಅನಿತಾ ಅನಿತಾ, ನಾಳೆ ಹುಟ್ಟಿದ ಹಬ್ಬ ಕಣೆ. ನಿನ್ ಫ್ರೆಂಡ್ಸ್ ಗೆ, ಅವ್ರ ತಂದೆ ತಾಯಿಗಳಿಗೆ, ಎಲ್ರಿಗೆ ಕರಿ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹೋಗು ಮತ್ತ. ಅನಿ ಹುಟ್ಟಬಕ್ಕೂ ನಿನಗೂ ಏನ್ ಸಂಬಂಧ? ನೆನಪಿರ್ಲಿ, ನೀನ್ ಅವ್ರ ನಿಜವಾದ ತಂದೆ ಅಲ್ಲ. ನೀನು ನೀವು ಅವ್ರ ನಿಜವಾದ ತಾಯಿ ಅಲ್ವಲ್ಲ. ನಮ್ಮ ಒಪ್ಪಂದ ಮರಿಬೇಡ. ಆ ಮಕ್ಕಳು ನಿನ್ನ ದ್ವೇಷ ಹಾಗೆ ಮಾಡ್ಬೇಕು, ಅದೇ ನಿನ್ ಕೆಲ್ಸ. ಆದ್ರೆ ಈಗ ನೀನ್ ಮಾಡ್ತಿರೋದೇನು? ನಿಜ, ನಾನು ಇಲ್ಲಿಗೆ ಬಂದಿರೋದು ಆ ಮಕ್ಕಳು ತಂದೆ ಅಂತ ಅಭಿನಯ ಮಾಡಕ್ಕೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಆ ಮಕ್ಕಳು ಪ್ರೀತಿನ ಅನುಭವಿಸ್ತೆ. ಪ್ರೀತಿ ಯಾರನ್ನು ಕೇಳಿ ಬರಲ್ಲ ದೀಪ ಅವರೇ, ತಾನಾಗೆ ಬರುತ್ತೆ. ಓಹೋ, ಪ್ರಾಣ ತೆಗೆಯೋನ್ ಬಾಯಲ್ಲಿ ಪ್ರೀತಿ ಅನ್ನೋ ಶಬ್ದನೂ ಬರುತ್ತಾ? ಇದೆಲ್ಲ ನೀನ್ ಆಡೋ ನಾಟಕ. ಇಲ್ಲ, ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ. ಅಂಥ ಎಷ್ಟು ಎದೆ ಚೂರಿ ಹಾಕಿದ್ಯಾ? ನೀನ್ ಯಾಕೆ ನಾಟಕ ಆಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಮಕ್ಕಳನ್ನ ಪ್ರೀತಿಸಿ ಮರಳು ಮಾಡಿ ಅವ್ರ ಆಸ್ತಿನೆಲ್ಲ ಲಪಟಾಯಿಸೋಕೆ ಮಾಡ್ತಿರೋ ತಂತ್ರ ಇದೆ. ಇಲ್ಲ ಇಲ್ಲ, ಆದ್ರೆ ನಿನ್ನ ಆಟ ಇಲ್ಲಿ ನಡೆಯಲ್ಲ. ನೀನ್ ಎಷ್ಟೇ ಆದ್ರೂ ಧನಪಿಶಾಚಿ. ನಿಜ, ನಾನು ಇಲ್ಲಿಗೆ ಬಂದಿದ್ದು ಹಣಕ್ಕಾಗಿ. ಹಣನ ಎಲ್ಲಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಹಣ ಕೊಟ್ಟು ಕೊಂಡ್ಕೊಳಕ್ ಆಗದಿರೋ ಒಂದು ಅಮೂಲ್ಯವಾದ ವಸ್ತು ಇದೆ ಅಂತ ಗೊತ್ತಾಯ್ತು. ಅದೇ ಪ್ರೀತಿ, ಅಮುದ್ದಾದ ಮಕ್ಕಳ ಪ್ರೀತಿ. ಆ ಪ್ರೀತಿ ಮುಂದೆ ಈ ಮನೆ, ಆಸ್ತಿ, ಒಡವೆ, ಚಿನ್ನ ಎಲ್ಲ ಎಲ್ಲ ಒಂದು ತುಡಕ್ಕಿಂತ ಕಡೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಇದನ್ನೆಲ್ಲ ಇಟ್ಕೊಳ್ಳಿ ತಗೊಳ್ಳಿ ತಗೊಳ್ಳಿ. ಮತ್ತಿದು ನಿಮ್ ವಜ್ರದ ಉಂಗುರ. ನನಗೆ ಆ ಮಕ್ಕಳು ಪ್ರೀತಿ ಅಷ್ಟೇ ಸಾಕು, ಪ್ರೀತಿ ಮಾತ್ರ ಸಾಕು. ಸಂತೋಷದ ಶುಭ ಸುದಿನ ಈ ಸುದಿನ, ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಪ್ರೀತಿ ಹೂವಿನ ರೀತಿ, ಅಂದಗೆ ಕಣ್ಣನು ಸೆಳೆಸು ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂದಗೆ ಕಣ್ಣನು ಸೆಳೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಹಾವ ತೊಳೆಯುವುದು ಪ್ರೀತಿಯ ಚಿಲುಮೆ.
ದೇವರು ಇಲ್ಲದ ಗುಡಿಯನ್ನು ನೋಡು, ಪ್ರೀತಿಯು ಇಲ್ಲದ ಗಾಳಿನ ಹಾಡು, ದೇವರು ಇಲ್ಲದ ಗುಡಿಯನ್ನು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನ ಪ್ರಾಣವು ಮೀಸಲು ನಿಮಗೆ. ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಅರುಷದಲ್ಲಿ. ಜನ್ಮದಿನ ಸಂತೋಷದ ಶುಭ ಸುದಿನ, wish you happy birthday. I am Poppy's father. Oh, hello. Have a cigarette. Thank you. March is over too. Oh. Thank you. See you. Bye. ನಮ್ ಟೈಗರ್ ಒಬ್ಬನೇ ಮಾಡಕ್ ಸಾಧ್ಯ, ನಾನು ಅರೇಂಜ್ ಮಾಡ್ತೀನಿ. ರೀಟಾ, ಟೈಗರ್ನ ಕರಿ, ಅವನಿಗೊಂದು ಕೆಲಸ ಒಪ್ಪಿಸಬೇಕಾಗಿದೆ. ಟೈಗರ್ ಬಾಸ್ ಅವನೆಲ್ಲೂ ಬೇರೆ ಕೆಲಸ ಒಪ್ಕೊಂಡಿರೋ ಹಾಗೆ ಕಾಣುತ್ತೆ. ಏನದು? ನನಗ್ ಗೊತ್ತಿಲ್ಲ, ಆದ್ರೆ ರಹಸ್ಯವಾಗಿ ಏನೋ ಮಾಡ್ತಾ ಇದ್ದಾನೆ. ಈ ರೀತಿ ನಿಮ್ಗೂ ತಿಳಿಸದೆ ಮಾಡ್ತಾ ಇರೋದು ಇದೇ ಮೊದಲಲ್ವೇ ಬಾಸ್? ಅವನೇನ್ ಮಾಡ್ತಾ ಇದ್ದಾನೆ ಅಂತ ಮೊದಲು ಪತ್ತೆ ಮಾಡು, ಅವನೆಲ್ಲಿದ್ರು ಬರಕ್ ಹೇಳು. ಐ ವಾಂಟ್ ಹಿಮ್ ಇಮಿಡಿಯೇಟ್ಲಿ. ಓಕೆ ಬಾಸ್. ಯಾರಿರ್ಬೋದು? ಯಾರ್ ನೀವು? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋಕ್ಕೋಸ್ಕರ ಬರ್ಲಿಲ್ಲ, ನನಗ್ ಬೇಕಾದವ್ರನ್ನ ನೋಡೋಕ್ಕೋಸ್ಕರ ಬಂದೆ. ನಿಮಗ್ ಬೇಕಾದವ್ರು ಯಾರಿದ್ದಾರೆ? ನನ್ನಿಂದ ದೂರ ಮಾಡಿದೆಯಲ್ಲ ಆ ಟೈಗರ್, ನೀನ್ ನಮ್ ಮನೆಗ್ ಬಂದಾಗ್ಲೇ ನನಗ್ ಅನುಮಾನ ಬಂತು. ಈಗ ಮರ್ಯಾದೆಯಾಗಿ ಅವನ್ ನನ್ ಜೊತೆ ಕಳಿಸ್ಕೊಡು. ಅದು ಸಾಧ್ಯವಿಲ್ಲ, ನನ್ ಮಕ್ಳಿಗ ಅವನ್ ಬೇಕು. ಅವನ್ನ ಕಳಿಸಿ ಆ ಮಕ್ಳನ್ನ ಕಳ್ಕೊಳಕ್ಕೆ ನಾನ್ ಸಿದ್ಧಳಿಲ್ಲ. ಸಿದ್ಧಳಾಗ್ಲೇಬೇಕು, ನಾನ್ ಅವನ್ನ ಪ್ರೀತಿಸ್ತವಳು. ಅವನ್ ನನ್ನ ಮರ್ತಿರೋದೇ ಇವಾಗ ನಿನ್ನಿಂದ. ಈಗ ಅವನ್ ನನ್ ಜೊತೆ ಕಳಿಸ್ಕೊಡ್ಲೇಬೇಕು. ಅದಾಗೋದಿಲ್ಲ, ಆಗೋದಿಲ್ಲ. ನನ್ ದಾರಿಗೆ ಅಡ್ಡ ಬಂದವ್ರನ್ನ ನಾನ್ ಸುಮ್ನೆ ಬಿಡಲ್ಲ. ಅಯ್ಯವನ್ನ ಇಲ್ಲಿ ಯಾಕೆ ಬಂದೆ ನೀನು? ನೀನ್ ನನ್ನಿಂದ ದೂರವಾದ್ರು ನಾನ್ ನಿನ್ ಮರೆಯಲ್ಲ. ನಿನ್ ಮೇಲಿನ ಪ್ರೀತಿ ನನ್ನ ಇಲ್ಲಿವರೆಗೂ ಹೇಳ್ಕೊಂಡ್ ಬಂತು. ಪ್ರೀತಿ ಪ್ರೇಮ ಇದ್ರ ಅರ್ಥ ನನ್ ಗೊತ್ತಿಲ್ಲ ಅಂತ 100 ಸಲ ಹೇಳಿಲ್ಲ ನಿನ್ಗೆ? ನೀನ್ ಸುಳ್ಳು ಹೇಳಿದೆ, ನಿನಗಿಬ್ರು ಮಕ್ಳು, ಒಬ್ಬ ಹೆಂಡತಿ ಇದ್ದಾಳೆ. ಅವಳು ನನ್ನ ಹೆಂಡತಿನೇ ಅಲ್ಲ, ಮತ್ ನಿನಗೆ ಅವಳ ಬಗ್ಗೆ ಮಾತಾಡಕ್ ಯಾವ ಅಧಿಕಾರವೂ ಇಲ್ಲ. ಮೊದ್ಲು ಜಾಗ ಖಾಲಿ ಮಾಡಿ ಖಾಲಿ ಮಾಡಿ ಒಂದ್ಸಲ ಹೇಳಿದ್ರೆ ಸಾಯಿಸ್ಬಿಡ್ತಾರೆ. ನೋಡು ನೋಡಿ, ಇನ್ನೊಂದ್ಸಲ ಈ ತರ ಜನ ಬಂದ್ರೆ ಬಾಗಿಲು ಗಿಗಿಲು ತೆಗಿಬೇಡಿ, ಮೈ ಮೇಲೆ ಸ್ವಲ್ಪ ಎಚ್ಚರಿಕೆ ಇರ್ಲಿ.
ಸರ್, ಇದ್ರ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಟೈಗರ್ ಅಂತ ಕನ್ಫರ್ಮ್ ಮಾಡಿದೆ. ಇನ್ ಯಾವ್ದಾರು ರಿಪೋರ್ಟ್ಸ್? ಯಾ ಸರ್, ಇಲ್ಲಿದೆ. ಕಾರ್ ಆಕ್ಸಿಡೆಂಟ್ ನಲ್ಲಿ ಮಹೇಶ್ ಹತ್ ರಿಪೋರ್ಟ್ ಚಂದ್ರಗಿರಿ ಸ್ಟೇಷನ್ ನಿಂದ ಬಂದಿದೆ. ಇವನು ಮಹೇಶ್ ತರಹನೇ ಇರೋ ದೊಡ್ಡ ಕೊಲೆಗಾರ. ಇತ್ತೀಚೆಗಾದ ದೀಪಾಂಜಲಿ ಎಸ್ಟೇಟ್ ಮಾಲೀಕನ ಕೊಲೆ ಇವನಿಂದಲೇ ಆಗಿರ್ಬೋದು ಅಂತ ನನಗ್ ಗುಮಾನಿ ಸರ್. ಐ ಸಿ, ಇಮಿಡಿಯೇಟ್ ಆಗಿ ಅವನ ಅರೆಸ್ಟ್ ಮಾಡಿ. ಯಾ ಸರ್. ಬರಬೇಕು, ದಯಮಾಡಿಸ್ಬೇಕು. ಈಗಲಾದ್ರೂ ನಮ್ಗೆ ಜ್ಞಾಪಕ ಬಂತಲ್ಲ. ಯಾಕೆ ಬರಕ್ ಹೇಳಿದ್ರಿ? ಟೈಗರ್ನ ಯಾಕೆ ಕರೆಸ್ತೀವಿ? ಟು ಕಿಲ್. ಹುಲಿಗೆ ಕೊಲ್ಲೋದನ್ನ ಬಿಟ್ಟು ಇನ್ನೇನು ಬರುತ್ತೆ ರೀಟಾ? ನಾನೇ ಮಕ್ಕಳನ್ನ ಕೊಲ್ಲೋದಿಲ್ಲ. ಅವರು ಅವ್ರೇನ್ ಪಾಪ ಮಾಡಿದ್ದಾರೆ? ಇಷ್ಟು ವರ್ಷ ನಾನು ಹೇಳ್ದವ್ರನ್ನೆಲ್ಲ ಕೊಂದೆ, ಆಗಿ ಪ್ರಶ್ನೆ ಕೇಳಲಿಲ್ಲ. ಕೇಳೋದ್ ನಿನ್ ಕೆಲಸ ಅಲ್ಲ ಟೈಗರ್, ಕೊಲ್ಲೋದಷ್ಟೇ ನಿನ್ ಕೆಲಸ. ಕೊಲ್ಲೋನಿಗೆ ಮಕ್ಕಳಾದ್ರೇನು ಮುದುಕರಾದ್ರೇನು? ಕಮಾನ್, 50-50. ಆಗೋದಿಲ್ಲ, ನಾನು ಮಕ್ಕಳನ್ನ ಸಾಯಿಸೋದಿಲ್ಲ. ಸಾಯಿಸೋಲ್ಲ ಯಾಕೆ? ಓಹೋ, 50-50 ಸಾಲ್ದೇನೋ. ನಿನಗೆಷ್ಟು ಬೇಕು? 5 lakhs, 6 lakhs, ಕೊನೆಯದಾಗಿ ಹೇಳ್ತಾ ಇದ್ದೀನಿ 10 lakhs. 10 lakhs ಅಲ್ಲ, 10 crore rupees ಕೊಟ್ಟು ನಾನು ಮಕ್ಕಳನ್ನು ಸಾಯಿಸೋದಿಲ್ಲ. ಇನ್ ಯಾರನ್ನೂ ಸಾಯಿಸಲ್ಲ. ಯಾಕೆ? ಹಣನೇ ನಿನ್ನ ಸರ್ವಸ್ವ. ಮನಿ ಈಸ್ ಎವ್ರಿಥಿಂಗ್, ಗೋಲ್ಡ್ ಈಸ್ ಯುವರ್ ಗಾಡ್. ಹಾಗಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಆದ್ರೆ ಆ ಟೈಗರ್ ಯಾವತ್ತೂ ಸತ್ವದ. ಈಗ ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿ ನನ್ ಸಿಕ್ಕಿದೆ. ಅದು ಅದು ನಿಮ್ಗೆ ಅರ್ಥ ಆಗಲ್ಲ ಟೈಗರ್. ಟೈಗರ್ ಮೇಲೆ ಯಾರನ್ನು ಕೊಲ್ಲೋದಿಲ್ಲ. ಇನ್ಮೇಲೆ ಇಲ್ಲಿಗೆ ಬರೋದು ಇಲ್ಲ. ಟೈಗರ್, 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 ನಮ್ಮನ್ ಬಿಟ್ಟು ಹೋಗ್ಬೇಡ. ನಾವೆಲ್ಲ ಒಟ್ಟಿಗಿದ್ರೆ ಚೆನ್ನ, ನಮ್ಮನ್ ಬಿಟ್ಟು ಹೋದ್ರೆ ನಿನಗೆ ಅಪಾಯ. ನನ್ ಜೀವಕ್ಕೆ ಏನ ಅಪಾಯ ಆದ್ರೂ ಪರವಾಗಿಲ್ಲ ರೀಟಾ. ಆದ್ರೆ ನಾನು ಮಾತ್ರ ಕೊಲೆ ಮಾಡಿ ಮತ್ತೆ ಜೀವನ ಮಾಡೋದಿಲ್ಲ. ಕೊಂದು ತಿನ್ನೋ ಹುಲಿಗೆ ಕರುಣೆ ಬಂದ್ರೆ ಅದ ನಮ್ಗೆ ಒಳ್ಳೇದಲ್ಲ. ಹುಲಿನ ಹೊರಗೋಗಕ್ ಬಿಟ್ರೆ ನಮಗೆ ಅಪಾಯ. ಯೋ, ನನ್ನ ಕೆಳಗ್ ಬೇಡ, ನನ್ನ ಮತ್ತೆ ಕೊಲ್ಲೋ ಹಾಗೆ ಮಾಡ್ಬೇಡ. ನೀವನ್ನ ಬಿಡಬಾರ್ದು. ನೀವನ್ನ ಬಿಟ್ರೆ ನಾವೆಲ್ಲ ಸಿಕ್ಕಾಕೋತೀವಿ. ಹುಲಿನ ಜೀವಂತವಾಗಿ ಹಿಡಿಬೇಕು. ನೀವಿಷ್ಟು ದಿನ ಊಟ ತಿಂಡಿ ಇಲ್ಲ, ಯಾವ್ದು ಕಂಬಲ್ಸಿದ್ರು ಆ ಜಾಗ ನೋಡೋ. ಮತ್ತೆ ಪ್ರಶ್ನೆ ಕೇಳಬೇಡ, ಬೇಬಿ ರೆಡಿ ಆಗು. ಬಾನಿ, ಕಮಾನ್. ನೀನೇನ್ ಮಾಡ್ತಾ ಇದೀಯ? ನಾನು ಆ ಮಕ್ಳಿಗೆ ನಿಜ ಹೇಳಲೇಬೇಕು. ಆಗ್ಲಿ, ನನಗೂ ನಿಶ್ಚಿಂತೆ, ಅವ್ರಿಗೂ ನಿಶ್ಚಿಂತೆ. ನಾನು ಮತ್ತೆ ಈ ಮನೆಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಆ ಮುದ್ದಾದ ಮಕ್ಕಳನ್ನ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ನೀನು ಅವ್ರನ್ನಲ್ಲಿ ಕರ್ಕೊಂಡು ಹೋಗ್. ನೀವು ನನ್ನ ತಡಿಲಾರೆ. ನಾನು ಮಕ್ಕಳಿಗೆ ಮೋಸ ಮಾಡಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳಕ್ಕಾಗಲ್ಲ. Thank you.
ನಿಮ್ಮಂತ ಮುದ್ದು ಮಕ್ಕಳನ್ನ ಪಡೆದು ಆ ಪುಣ್ಯವಂತನಿಗೆ ಏನ್ ಹೇಳ್ತಿದ್ದಿ ಪಪ್ಪ? ಅರ್ಚನ ರಾಜ, ನಾನು ನಾನ್ ನಿಮ್ ಪಪ್ಪ ಅಲ್ಲ. ಅದು ನಿಮ್ ಪಪ್ಪ ನಿಮ್ಮನ್ನ ನೋಡ್ಲ, ಆದ್ರೂ ಅಲ್ಲಿದ್ದಾರೆ. ಅದು ನಿಮ್ ಪಪ್ಪ ಮಮ್ಮಿ ಹನಿಮೂನಿಂದ ವಾಪಸ್ ಬರ್ತಿರುವಾಗ ಅವ್ರ ಕಾರಿಗೆ ಆಕ್ಸಿಡೆಂಟ್ ಆಯ್ತು. ನಿಮ್ ಪಪ್ಪ ಆ ಸ್ಥಳದಲ್ಲೇ ಸತ್ತು. ಮಮ್ಮಿ ಒಬ್ಳೇ ಊರಿಗೆ ವಾಪಸ್ ಬಂದು ಪಪ್ಪನ್ ಕಾಣದೆ ಹಂಬಲಿಸಿದ ನಿಮ್ ಸಮಾಧಾನಕ್ಕಾಗಿ ನಿಮ್ ಪಪ್ಪನ ಹಾಗೆ ಕಾಣ್ತಿರ ನನ್ನನ್ನ ನಿಮ್ ಮಮ್ಮಿ ಮನೆ ಕರ್ಕೊಂಡ್ಬಂದ್ಲು. ನಿಮ್ ಪಪ್ಪ ತುಂಬಾ ಒಳ್ಳೆಯವನು, ಮಹಾನ್ ವ್ಯಕ್ತಿ, ಕರುಣಾಲು. ನನ್ ಕ್ರೂರಿ, ನಾನು ಒಬ್ಬ ಕೊಲೆಗಾರ, ತುಂಬಾ ಕೆಟ್ಟವನು. ನಿಮ್ ಪಪ್ಪ ಮಾನವನಾದ್ರೆ ಮೃಗವನ್ನ ಮನುಷ್ಯರಾಗಿ ಮಾಡಿದ್ರಿ. ಈ ಪಾಪಿನ ಪಪ್ಪ ಅಂತ ಕರೆದ್ರಿ. ನೀನೇ ನಮ್ ಪಪ್ಪ, ಈ ಪಪ್ಪ ನಮ್ಮನ್ ಬಿಟ್ಟೋಗಿಲ್ಲ, ನಿನ್ನಲ್ಲೇ ಇದ್ದಾರೆ. ಹೌದು ಪಪ್ಪ, ಅವತ್ತು ನಮ್ಮನ್ನ ಪ್ರೀತಿಯಿಂದ ತಪ್ಕೊಂಡಿಲ್ಲ, ಅವತ್ತೇ ಆ ಪಪ್ಪ ನಿನ್ನಲ್ಲಿ ಬಂದ್ಬಿಟ್ರು. ಹೌದು ಪಪ್ಪ, ಈಗ ಹೇಳು ನೀನೇ ನಮ್ ಪಪ್ಪ. ಹೇಳು ಪಪ್ಪ, ಹೂವನ್ನು ಪಪ್ಪ ಪಪ್ಪ. ನಿನ್ನ ದೂರ ಆದ್ರೂ ಮತ್ತೆ ಆಗಲಿಕ್ಕೆ ಹುಡ್ಕೊಂಡ್ಬಂದ್ರೆ ನನ್ನಿಂದ ನಿಮ್ಗೆ ಏನ್ ಪ್ರಯೋಜನವೂ ಇಲ್ಲ. ಆ ಟೈಗರ್ ಸತ್ತೋದ ಅಂತ ಆವತ್ತು ಹೇಳಿಲ್ಲ? ಆ ಟೈಗರ್ ಸತ್ತೋದ, ಈಗ ಮಹೇಶನಾಗ ಹುಟ್ಟದ. ಏಯ್, ಬಹಳ ಬುದ್ಧಿವಂತ ಕಣ ನೀನು. ಈ ಮಕ್ಕಳಿಗೆ ತಂದೆಯಾಗಿ ಇವರ ಆಸ್ತಿನ ಲಭ್ಯ ಸ್ವತಂತ್ರ ಹುಡುಗಿಯಾ? ಆಸ್ತಿ ಬೆಂಕಿಯಾಗ ತೊಳಗಳಿಂದ ನಾನು ಇಲ್ಲಿಂದ ಹೋಗಕ್ ಬಂದಿಲ್ವೋ? ಈ ಮಕ್ಕಳನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಿನಗ ಹಣ ಬೇಕಾಗಿಲ್ಲ, ನನಗೆ ಬೇಕು ರ್ಯಾನ್ಸಮ್. ಇಂಪಾಸಿಬಲ್, ನಾನ್ ಬದುಕಿರೋ ತನಕ ನೀನು ಮಕ್ಕಳಿಗೆ ಮುಟ್ಲಾರೆ. ಏನಂದೆ? Thank you.
ಈಗ ನಾನು ನಿಶ್ಚಿಂತೆ. ಇಷ್ಟು ದಿನ ಬೇರೆಯವ್ರ ಪ್ರಾಣ ತೆಗೆದು ಪಡ್ತಾ ಇದ್ದೆ, ಆದ್ರೆ ಇವತ್ತು ಬೇರೆಯವ್ರಿಗೋಸ್ಕರ ನನ್ನ ಪ್ರಾಣ ಕೊಡೋದ್ರಲ್ಲಿ ಎಷ್ಟು ಆನಂದ ಇದೆ ಅಂತ ಗೊತ್ತಾಯ್ತು. ಕೆಲವೇ ದಿನ ಆದ್ರೂ ಪ್ರೀತಿ ಅಪ್ಪ ಆಗಿದ್ನಲ್ಲ, ಆ ಸಭೆ ನೆನಪೇ ನನ್ಗೆ ಸಾಕು. ಆ ಸಭೆ ನೆನಪೇ ನನ್ಗೆ ಸಾಕು.